ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ತಮ್ಗೆಲ್ಲರಿಗೂ ಕೂಡ ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಡುಪಿಯಾದ್ಯಂತ ಡ್ರೈನೇಜ್ ಸಮಸ್ಯೆ ಅನ್ನುವುದು ಒಂದು ರೀತಿಯಾಗಿ ತಾಂಡವಾಡ್ತಾ ಇದೆ ಅಂತಾನೆ ಹೇಳ್ಬೋದೇನೋ. ಕಂಡು ಕಂಡಲ್ಲಿ ಗಬ್ಬುನ ಆಡ್ತಾ ಇದೆ. ಹಿಂದೆ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇತ್ತೀಚೆಗಷ್ಟೇ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾ ಉಡುಪಿ ಅನ್ನುವುದು ಒಂದು ಸ್ವಚ್ಛಂದ ನಗರಿ ಮತ್ತು ಪರಿಶುದ್ಧವಾಗಿರ್ತಕ್ಕಂಥ ನಗರಿ ಅಂತ ಹೇಳಿದ್ರು. ಬಟ್ ಆ ಉಡುಪಿಯನ್ನ ಆ ಒಂದು ನಗರಿಯನ್ನ ನಾವು ಉಳಿಸ್ಕೊಂಡು ಬಂದಿದ್ದೇವ. ಇವತ್ತು ಕೇವಲ ಎಲೆಕ್ಷನ್ ಕುರಿತಾಗಿ ಚಿಂತನೆ ಮಾಡುವುದರ ಬದಲಿಗೆ ಈ ಒಂದು ಡ್ರೈನೇಜ್ ಸಮಸ್ಯೆ ಕುರಿತಾಗಿ ಕೂಡ ಯೋಚನೆಯನ್ನು ಮಾಡಬೇಕಾಗ್ತದೆ. ಒಳಚರಂಡಿ ವ್ಯವಸ್ಥೆ ಬಹಳ ಕಷ್ಟ ಆಗ್ತದೆ ಉಡುಪಿಯಲ್ಲಿ. ಅಲ್ಲ ಸ್ವಾಮಿ, ಬೆಂಗಳೂರು ಮಂಗಳೂರು ಮಹಾನಗರಿ ದೆಲ್ಲಿ ಅಂತ ಮಹಾನಗರಿಗಳೆಲ್ಲ ಇವತ್ತು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಲಾಗ್ತದೆ, ಉಡುಪಿಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಬಹುಶಃ ಇದೊಂದು ರೀತಿಯಾಗಿರ್ತಕ್ಕಂಥ ನಿಮ್ಮ ಅಸಡ್ಡೆ ಭಾವನೆಯನ್ನು ತೋರಿಸ್ತದೆ ಅಂತ ಹೇಳ್ಬೋದು. ಸೊ ಈ ವಿಚಾರದ ಕುರಿತಾಗಿ ಇವತ್ತು ನಗರಸಭೆ ಇದರ ಬಗ್ಗೆ ಜವಾಬ್ದಾರಿಯನ್ನು ವಹಿಸ್ಬೇಕಾ ಅಥವಾ ಯಾವ ಅಧಿಕಾರಿಗಳು ವಹಿಸ್ಬೇಕು, ಸೊ ಎಲ್ಲ ವಿಚಾರದ ಕುರಿತಾಗಿ ಧ್ವನಿ ಎತ್ತುತ್ತಾ ಇರ್ತಕ್ಕಂಥ ನಿತ್ಯಾನಂದ ಒಳಕಾಡ್ರು ಅವರು ನಮ್ಮೊಂದಿಗಿದ್ದಾರೆ. ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ನಿತ್ಯಾನಂದ ಒಳಕಾಡ್ರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಪ್ರಮೋದ್ ಸುವರ್ಣರವರು ಕೂಡ ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿತ್ಯಾನಂದ ಒಳಕಾಡ್ರು ಅವರೇ, ಬಹುಶಃ ಇವತ್ತಿನ ಡ್ರೈನೇಜ್ ಸಮಸ್ಯೆ, ಈ ಹಿಂದೆ ನೀರಿನ ಸಮಸ್ಯೆ ಕುರಿತಾಗಿ ನಾವು ಇದೇ ಪ್ಯಾನಲ್ ಡಿಸ್ಕಷನ್ ಅನ್ನು ಮಾಡಿದ್ವಿ. ಅದಾದ ನಂತರ ಈಗ ಚೂರು ಚುರುಕಾದಂತಿದೆ. ಬಟ್ ಇದೀಗ ಡ್ರೈನೇಜ್ ಸಮಸ್ಯೆ ಇದು ಕೂಡ ಅಷ್ಟೇ ತಾಂಡವಾಡ್ತಾ ಇದೆ. ಈ ಬಜೆಟ್ಗಳಲ್ಲಿ ಅಥವಾ ಅಧಿಕಾರಿಗಳಿಗೆ ಇದೆಲ್ಲ ಯಾಕೆ ಕಾಣಿಸುವುದಿಲ್ಲ ಅನ್ನೋದೇ ಮೊದಲ ಪ್ರಶ್ನೆ. ತಾವೇನು ಹೇಳ್ತೀರಾ? ಇವಾಗ ಡ್ರೈನೇಜಿನ ಸಮಸ್ಯೆ ಉಡುಪಿ ನಗರದಲ್ಲಿ ಬಹಳಷ್ಟಿದೆ. ಈಗ ಯಾವ ಅಧಿಕಾರಿಗಳು ಅದನ್ನು ಮನಗಂಡು ಕೇಳಿದ್ರೆ, ಯಾಕಂತ ಹೇಳಿದ್ರೆ ಇಲ್ಲಿ ಇವಾಗ ಆಡಳಿತ ಪಕ್ಷ ಇದ್ದ ಕಾರಣ ಅಧಿಕಾರಿ ಅವರು ಅಷ್ಟು ಮುತುವರ್ಜಿ ತಗೊಳ್ಳೋದಿಲ್ಲ. ಆಡಳಿತ ಚುರುಕಿದ್ರೆ ಅಧಿಕಾರಿ ಅವರು ಚುರುಕೊಳ್ತಾರೆ. ಆಡಳಿತ ಮಂಡಳಿಯ ಚುರುಕಲಿದ್ಮೇಲೆ ಅದನ್ನು ಅಧಿಕಾರಿ ಅವರು ಗಮನಕ್ಕೆ ತಗೊಳ್ತಾರೆ. ಯಾಕಂದರೆ ಆದರೆ ಆಗ್ತದೆ ಹೋಗಲಿ ಅಂತೇಳಿ ಹಾಗೆ. ಯಾಕಂತ ಹೇಳಿದ್ರೆ ಅವರಿಗೆ ಒಂದು ಅಧಿಕಾರ ಒಂದು ಕೊಟ್ಟಿದ್ದಾರೆ ಅಧಿಕಾರಿ ಅವರಿಗೆ, ಏನಾದರೂ ಸಮಸ್ಯೆ ಆದರೆ ನಮ್ಮ ನಿಮ್ಮ ಮೇಲೆ ಕೇಸ್ ಆಗ್ತೀವಿ ಅಂತೇಳಿ. ಅವರ ತಪ್ಪನ್ನು ಅವ್ರು ಹೇಳುವುದಿಲ್ಲ. ನಾವು ಯಾರು ಕಂಪ್ಲೇಂಟ್ ಕೊಡ್ತೇವೆ ಅವರ ತಪ್ಪನ್ನು ಮಾತ್ರ ಹುಡುಕ್ತಾರೆ ಅಷ್ಟೇ, ವಿನಃ ಅವರ ತಪ್ಪನ್ನು ಹೇಳುವುದಿಲ್ಲ. ಯಾಕಂದರೆ ಡ್ರೈನೇಜಿನ ಸಮಸ್ಯೆ ಬಹಳಷ್ಟಿವೆ. ಈಗ ಇತ್ತೀಚೆಗೆ ಒಂದು ಎರಡು ದಿವಸದ ಹಿಂದೆ ಎರಡು ಮೂರು ದಿವಸ ಹಿಂದ್ಗಡೆ ಮಾಧ್ಯಮದವರೇ ಒಂದು ಪ್ರತಿಭಟನೆ ಮಾಡಿದಂಥ ಒಂದು ಪ್ರಸಂಗ ಬಂದಿತ್ತು. ಎಸ್, ಖಂಡಿತ, ಮಾಧ್ಯಮದವರು ಕೂಡ ಡ್ರೈನೇಜ್ ಸಮಸ್ಯೆ ಕುರಿತಾಗಿ ಪ್ರತಿಭಟನೆ. ಯಾಕಂತೇಳಿದ್ರೆ ಇದು ನಾನು ಯಾಕಂತ ಹೇಳ್ತಾರೆ ಅಲ್ಲ, ಎಸ್ಪೆಷಲಿ ಇವತ್ತು ಬೀಡನ್ಗುಡ್ಡೆ ಆಗಿರ್ಬೋದು ಅಥವಾ ಚಿಟ್ಪಾಳೆ ಕೆಲವು ಭಾಗಗಳಲ್ಲಿ ಹೋಗಿ ನೋಡಿದ್ರೆ ಇವತ್ತು ನಡೆದುಕೊಂಡು ಹೋಗೋದು ಕೂಡ ಬಹಳ ಕಷ್ಟ ಆಗಿದೆ. ಕಷ್ಟ ಬಹುಶಃ ನಾಯಿಗಳಿಗೂ ಕೂಡ ವಾಸ ಮಾಡ್ಲಿಕ್ಕೆ ಅಲ್ಲಿ ಕಷ್ಟ ಆಗ್ತದ ಅಂತ ಅಂತಹ ಪರಿಸ್ಥಿತಿ ಡ್ರೈನೇಜ್ ನ ಸಮಸ್ಯೆ. ಈಗ ಮಾಧ್ಯಮದವರಿಗೆ ಸಮಸ್ಯೆಗಳು ಎಲ್ಲಿ ಇವೆ ಏನು ಎಲ್ಲ ಗೊತ್ತಿದೆ, ಜನರು ಇಲ್ಲಿ ಬರೋದಿಲ್ಲ. ಹಾಗಾಗಿ ಇಲ್ಲಿ ಮಾಧ್ಯಮದವರು ಬರುವಂತ ಅನಿವಾರ್ಯ ಆಗಿದೆ. ಈಗ ಅಲ್ಲಿಯ ಲೋಕಲ್ ಅಲ್ಲಿಯ ಪರಿಸರದವರು ಬರ್ತಿದ್ರೆ ಮಾಧ್ಯಮದವರಿಗೆ ಬರುವಂತ ಅವಶ್ಯಕತೆ ಇರುವುದಿಲ್ಲ. ಈಗ ಲೋಕಲ್ ಅವರಿಗೆ ಬರುವಂತ ಸಮಸ್ಯೆ, ಅವರಿಗೆ ಉದ್ಯೋಗ ಕಷ್ಟ ಆಗ್ತದೆ, ಅವರಿಗೆ ಬಿಸ್ನೆಸ್ ಕಷ್ಟ ಆಗ್ತದೆ. ಹಾಗಿರುವಾಗ ಅವರು ಮಾತಾಡುವುದಿಲ್ಲ, ಯಾರು ಮಾತಾಡಬೇಕು? ಆಗ ಪಾಪ ಅಲ್ಲಿ ಕೆಲವರು ಇರ್ತಾರೆ, ಆಗ ಅವರು ಮಾತಾಡಲೇಬೇಕಾಗ್ತದೆ, ಅನಿವಾರ್ಯ ಪ್ರಶ್ನೆ. ಯಾಕಂತ ಹೇಳಿದ್ರೆ ಮಾಧ್ಯಮದವರು ಬರೋದು ವಿಶೇಷ. ಯಾಕಂತ ಹೇಳಿದ್ರೆ ಇದು ನಾನು ಅವರಿಗೆ ನಾನು ಗೌರವಿತವಾಗಿ ನಾನು ಅವರಿಗೆ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇದು ನಾವು ಸಾರ್ವಜನಿಕರು ಮಾಡುವಂಥ ಕೆಲಸವನ್ನು ಮಾಧ್ಯಮದವರು ಮಾಡ್ಕೊಂತಿರೋದು ಅದು ಒಪ್ಪಬೇಕಂತದ್ದು. ಯಾಕಂತ ಹೇಳಿದ್ರೆ ಅಷ್ಟು ಅವರಿಗೆ ಗಂಭೀರವಾದ ಒಂದು ಸಮಸ್ಯೆ ಬಂದಿದೆ, ಆಗಿರೋ ಮಾಡಲೇಬೇಕೊಂದು ಅನಿವಾರ್ಯ ಆಗಿದೆ, ಮಾಡಿದ್ದಾರೆ. ಹಿಂದಿನ ದಿವಸ ನನಗೆ ಬಂದಿದ್ದಾರೆ, ನಾನು ಅವರಿಗೆ ಅದಕ್ಕೆ ಅಂಗಡಿಯವರು ಹೇಳಿದರು ನಾನು ಮಾಡ್ತೇನೆ ನಾವು ಮಾಡ್ತೇವೆ ಅಂತ ಹೇಳಿಬಿಟ್ಟು ನಾನು ಬಿಟ್ಬಿಟ್ಟೆ. ಇದು ಹಿಂದೂ ಕೂಡ ಬಂದಿದೆ, ಅದಕ್ಕೆ ಏನು ಮಾಡೋದು? ಆಗ ನನಗೆ ಅನಿವಾರ್ಯ ಪ್ರಶ್ನೆ, ನನಗೆ ಆಗಲಿಲ್ಲ. ಅದಕ್ಕೆ ನಾನು ಮಾಧ್ಯಮವರಿಗೆ ನಾನು ರಿಕ್ವೆಸ್ಟ್. ಯಾಕಂತ ಹೇಳಿದ್ರೆ ಪ್ರಮೋದ್ ಸುವರ್ಣರವರೇ, ಅವರು ಹಿರಿಯ ಪತ್ರಕರ್ತರಾಗಿ ಈ ಭಾಗದ ಕೆಲವು ಕಡೆಗಳು ತಾವು ಸಂಚರಿಸುವವರು, ಡ್ರೈನೇಜ್ನ ಸಮಸ್ಯೆ ಇಲ್ಲಿ ಹೇಗಿದೆ?
ಕಾರ್ತಿಕ್, ಈಗಾಗಲೇ ಉಡುಪಿ ಪರಿಸರದಲ್ಲಿ ಸಾಕಷ್ಟು ಈ ಒಂದು ಚರಂಡಿಯ ಅವ್ಯವಸ್ಥೆಯ ಬಗ್ಗೆ ಸಾಕಷ್ಟು ಸಲ ನಾವು ಮಾಧ್ಯಮದಲ್ಲಿ ಈ ವರದಿಯನ್ನು ಮಾಡಿದ್ದೇವೆ. ಯಾಕೆಂತ ಹೇಳಿದ್ರೆ ಈ ಕಲ್ಸಂಕ ಇರ್ಬೋದು, ಬಡಗುಪೇಟೆ ಈ ಪರಿಸರದಲ್ಲಿ ಸಾಕಷ್ಟು ಬಾರಿ ಈ ಒಂದು ಚರಂಡಿಯ ಅವ್ಯವಸ್ಥೆ ಬಗ್ಗೆ ನಾವು ಮಾಧ್ಯಮದಲ್ಲಿ ವರದಿ ಮಾಡಿದ್ದೇವೆ. ಮಾಧ್ಯಮದಲ್ಲಿ ವರದಿ ಮಾಡಿದ ನಂತರ ಕೂಡ ನಾವು ನಗರಸಭೆಯ ಗಮನಕ್ಕೆ ಕೂಡ ನಾವು ತರ್ತೇವೆ. ನಗರಸಭೆಯ ಅಧ್ಯಕ್ಷರು ಇರ್ಬೋದು, ಅಲ್ಲಿಯ ಸದಸ್ಯರು ಇರ್ಬೋದು, ಅವರ ಗಮನಕ್ಕೂ ನಾವು ತರ್ತೇವೆ. ಆದರೆ ಇಷ್ಟರ ತನಕ ಯಾವುದೇ ಒಂದು ಅಲ್ಲಿಗೆ ಪರಿಹಾರ ಸಿಗಲಿಲ್ಲ ಅಂತ ಹೇಳ್ಬೋದು. ಈ ಕಲ್ಸಂಗ ಪರಿಸರದಲ್ಲಿ ಮಾಧ್ಯಮದವರ ಒಂದು ವಿಶ್ರಾಂತಿ ಕೊಠಡಿ ಇದೆ, ಅಲ್ಲಿ ತಾವು ವಿಶ್ರಾಂತಿಯನ್ನು ಮಾಡಿಕೊಳ್ಳಿಕ್ಕೆ ಅಂದರೆ ತಮ್ಮ ಬಿಡುವಿನ ಸಮಯದಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಅವರು ಮಾಡಿಕೊಂಡಿದ್ದಾರೆ. ಈ ಪರಿಸರದಲ್ಲಿ ಸಾಕಷ್ಟು ಡ್ರೈನೇಜ್ ಸಮಸ್ಯೆ ಇದೆ. ಈ ಒಂದು 2-3 ತಿಂಗಳ ಮುಂದೆ ಕೂಡ ಈ ನಗರಸಭೆಗೆ ಹೋಗಿ ಅವರು ಆ ಬಗ್ಗೆ ಅಲ್ಲಿ ಹೇಳಿದ್ದಾರೆ. ನಂತರ ಅವರನ್ನು ಕರೆಸಿ ಅವರಿಗೆ ತೋರಿಸಿಕೊಟ್ಟಿದ್ದಾರೆ, ಇಲ್ಲಿ ಡ್ರೈನೇಜ್ ಸಮಸ್ಯೆ ಇದೆ, ಇದರಿಂದ ನಮಗೆ ಅಲ್ಲಿ ವಿಶ್ರಾಂತಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಆ ಪರಿಸರದಲ್ಲಿ ಸುಮಾರು ಮನೆಗಳಿದೆ, ಅಂಗಡಿಗಳಿದೆ, ಈ ಡ್ರೈನೇಜಿಂದಾಗಿ ನಮಗೂ ಕೂಡ ತೊಂದರೆ ಆಗ್ತದೆ, ಬೇರೆ ಬೇರೆ ಈ ಕಾಯಿಲೆಗಳು ಕೂಡ ಹರಡ್ತಾ ಇದೆ. ಇದಕ್ಕೆ ನೀವು ಗಮನ ಹರಿಸಬೇಕು ಅಂತೇಳಿ ನಗರಸಭೆ ಯಾರು ಅಧ್ಯಕ್ಷರು ಇರ್ಬೋದು, ಅಲ್ಲಿಯ ಪೌರೋಹಿತರು ಇರ್ಬೋದು, ಇವರ ಗಮನಕ್ಕೆ ತಂದಿದ್ದಾರೆ. ಆದರೆ ಯಾವುದೇ ಒಂದು ಪರಿಹಾರ ಸಿಗಲಿಲ್ಲ. ಮೊನ್ನೆ ಆ ಬಗ್ಗೆ ಅವರು ಹೋರಾಟವನ್ನು ಕೂಡ ಮಾಡಿದ್ದಾರೆ, ಅಲ್ಲಿಗೆ ಅವರನ್ನು ಸ್ಥಳಕ್ಕೆ ಕರೆಸಿ ಈ ಬಗ್ಗೆ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಆದರೆ ಯಾವುದೇ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಸದ್ಯಕ್ಕೆ ಈ ಒಂದು ಉಡುಪಿ ಭಾಗದ ಹೆಚ್ಚಿನ ಕಡೆ ಡ್ರೈನೇಜ್ ಸಮಸ್ಯೆ ಇದೆ ಅಂತ ಹೇಳ್ಬೋದು ಕಾರ್ತಿಕ್. ಎಸ್, ಖಂಡಿತ. ತಾವು ಕೂಡ ನಮ್ಮೊಂದಿಗೆ ಇನ್ನು ಮುಂದೆ ಕರೆ ಮಾಡಿ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಬಹುದು. ಈಗ ಒಂದು ಪುಟ್ಟ ಪ್ಯಾಕೇಜ್ ಅನ್ನು ನಿಮ್ಮ ಎದುರಿಗೆ ತೋರಿಸ್ತೇವೆ. ಯಾವ ರೀತಿ ಆಗಿರ್ತಕ್ಕಂಥ ಸಮಸ್ಯೆ, ನಾವು ಯಾವುದೇ ಪ್ರೂಫ್ ಇಲ್ಲದೆ ಮಾತಾಡ್ತಾ ಇಲ್ಲ. ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸಮಸ್ಯೆ ಒಂದು ಬಿಗಡಾಯಿಸಿದೆ ಅನ್ನೋದ್ರ ಕುರಿತಾಗಿ ಒಂದು ಪುಟ್ಟ ವಿಶುವಲ್ ಈಗ ನಿಮ್ಮ ಎದುರಿಗೆ. ಕಳೆದೊಂದು ವರ್ಷದಿಂದ ಡ್ರೈನೇಜ್ ತೋಡಿನ ಮುಖಾಂತರ ಹರಿಯುತ್ತಿದ್ದರೂ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ನಗರಸಭೆ ವಿಫಲವಾಗಿದೆ. ಮಾತ್ರವಲ್ಲದೆ ಈ ಬಗ್ಗೆ ಹಲವಾರು ಬಾರಿ ನಗರಸಭೆಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದು ಮಾತ್ರವಲ್ಲದೆ ನಗರಸಭೆಯ ಅಧ್ಯಕ್ಷರಿಗೆ ಪರಿಸ್ಥಿತಿಯ ಮನವರಿಕೆ ಮಾಡಲಾಗಿತ್ತು. ನಗರಸಭೆಯ ಅಧ್ಯಕ್ಷೆ ಮೀನಾಕ್ಷಿ ಮಾಧವ್ ಸಹಿತ ಅನೇಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಬಿಟ್ಟರೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ದುರ್ದೈವವೇ ಸರಿ. ತೋಡಿನ ಮುಖಾಂತರ ಮಳೆ ನೀರು ಹರಿದಂತೆ ಡ್ರೈನೇಜ್ ನೀರು ಹರಿದಿದ್ದು ಇಡೀ ವಾತಾವರಣ ಗಬ್ಬು ನಾರುತ್ತಿದ್ದ ಹಿನ್ನೆಲೆಯಲ್ಲಿ ಕಚೇರಿಯಲ್ಲಿ ಕೂತು ಕೆಲಸ ಮಾಡಿದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬೆಳಿಗ್ಗೆ ಈ ಬಗ್ಗೆ ನಗರಸಭೆಯ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ತಿಳಿಸಿದ್ದರೂ ಯಾರೊಬ್ಬ ಅಧಿಕಾರಿಯೂ ಸ್ಥಳಕ್ಕೆ ಬಂದಿರಲಿಲ್ಲ. ಮಾಧ್ಯಮದವರ ಸಹನೆ ಕಟ್ಟೆಯೊಡೆದಿತ್ತು. ಮಾಧ್ಯಮದವರಿಗೆ ಹೀಗೆ ಮಾಡುವವರು ಇನ್ನು ಜನಸಾಮಾನ್ಯರಿಗೆ ಇವರು ಸ್ಪಂದಿಸುತ್ತಾರಾ ಎನ್ನುವ ಪ್ರಶ್ನೆ ಮೂಡಿತ್ತು. ಮಾತ್ರವಲ್ಲ, ಈ ಪ್ರದೇಶದ ರಿಕ್ಷಾ ಚಾಲಕರಿಗೆ, ಅಂಗಡಿಯವರಿಗೆ, ಜನಸಾಮಾನ್ಯರಿಗೂ ಈ ಡ್ರೈನೇಜ್ ನೀರಿನಿಂದ ತೊಂದರೆಯಾಗಿತ್ತು. ಮಧ್ಯಾಹ್ನದ ಹೊತ್ತಿಗೆ ಬಂದ ನಗರಸಭಾ ಅಧಿಕಾರಿ ಶಶಿಧರ್ ಹೆಗಡೆ ಅವರನ್ನ ಮಾಧ್ಯಮದ ಮಂದಿ ತರಾಟೆಗೆ ತೆಗೆದುಕೊಂಡ್ರು. ಈ ಸಂದರ್ಭ ಅಲ್ಲಿಂದ ಶಶಿಧರ್ ಹೆಗಡೆ ಕಾಲ್ ಕೀಳಲು ಪ್ರಯತ್ನಿಸಿದರಾದರೂ ಮಾಧ್ಯಮದ ಮಂದಿ ಬಿಡಲಿಲ್ಲ. ನಗರಸಭಾ ಸದಸ್ಯ ರಮೇಶ್ ಕಾಂಚನ್ ಹಾಗೂ ತೆಂಕಪೇಟೆ ವಾರ್ಡ್ನ ಸದಸ್ಯ ಶ್ಯಾಮ್ ಪ್ರಸಾದ್ ಕೊಡುವ ಸ್ಥಳಕ್ಕೆ ಆಗಮಿಸಿ ವ್ಯವಸ್ಥೆ ಸರಿಪಡಿಸುವಂತೆ ಭರವಸೆ ನೀಡಿದ್ರು. ಆದ್ರೆ ಬರೀ ಭರವಸೆ ನೀಡುತ್ತಾ ಬಂದಿರುವ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಧ್ಯಮದ ಮಂದಿ ನಾಳೆ ಒಳಗೆ ಸಮಸ್ಯೆ ಬಗೆಹರಿಸುವಂತೆ ಗಡುವು ನೀಡಿದ್ರು. ಇಲ್ಲವಾದ್ರೆ ಧರಣಿ ಕೂತು ಪ್ರತಿಭಟಿಸುವ ಎಚ್ಚರಿಕೆಯನ್ನ ಕೂಡ ನೀಡಲಾಯಿತು. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ. ಬಹಳ ವಿಪರ್ಯಾಸ ಸಂಗತಿ ಅಂತಾನೆ ಹೇಳ್ಬೋದು. ಇವತ್ತು ಡ್ರೈನೇಜ್ ಸಮಸ್ಯೆ ಅನ್ನೋದು ತಾಂಡವಾಡ್ತಾ ಇದೆ. ಈ ಕುರಿತಾಗಿ ಜನರ ಸ್ಪಂದನೆ ಯಾವ ರೀತಿ ಆಗಿದೆ? ಪ್ರಮೋದ್ ಸುವರ್ಣರವರೇ, ತಮ್ಮ ಮಾತು ಬೇಕಾಗಿದೆ.
ಏನು ನಗರಸಭೆಯ ಏನು ಅಧ್ಯಕ್ಷರು ಇರ್ಬೋದು, ಪೌರಾಯುಕ್ತರು ಸಾಕಷ್ಟು ಬಾರಿ ಈ ಒಂದು ಮನವಿ ಸಲ್ಲಿಸಿದ್ದಾರೆ. ಆ ಪರಿಸರಕ್ಕೆ ಅವರನ್ನು ಕರ್ಕೊಂಡು ಬಂದು ಆ ಒಂದು ಪ್ರಸ್ತುತ ಆ ಚಿತ್ರಣವನ್ನು ಅವರಿಗೆ ತೋರಿಸಿದ್ದಾರೆ. ಆದರೆ ಏನು ಇಲ್ಲಿ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಪದೇ ಪದೇ ಬಾರಿ ಈ ಒಂದು ಮನವಿ ಬಂದರೂ ಈ ಒಂದು ಪ್ರಸ್ತುತ ಅವರ ಗಮನಕ್ಕೆ ಇದ್ದರೂ ಕೂಡ ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಬಗೆಹರಿಸುವ ಕೆಲಸವನ್ನು ಈ ಒಂದು ನಗರಸಭೆ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಆ ಒಂದು ಡ್ರೈನೇಜಿಗೆ ಯಾರು ತಮ್ಮ ನೀರುಗಳನ್ನು ಹರಿದು ಬಿಡ್ತಾರೆ ಅದನ್ನು ಮೊದಲಿಗೆ ಪತ್ತೆ ಹಚ್ಚಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಈ ನೀರುಗಳನ್ನು ನೋಡಿದರೆ ಅದನ್ನು ನಾವು ಹೇಳ್ಬೋದು, ಆ ಎಲ್ಲಿಂದ ಬರ್ತದೆ ಅದು ನೀರು, ಯಾವ ಕಡೆಯಿಂದ ಅಂದರೆ, ಈಗ ಸಾಕಷ್ಟು ಈ ಒಂದು ಪರಿಸರದಲ್ಲಿ ಅಪಾರ್ಟ್ಮೆಂಟ್ಗಳು ಇರ್ಬೋದು, ಇದನ್ನು ಅವರ ಗಮನದಲ್ಲಿ ಇರಿಸಿಕೊಂಡು ಯಾರು ಇದಕ್ಕೆ ನೀರನ್ನು ಚರಂಡಿಗೆ ಹರಿದು ಬಿಡ್ತಾರೆ, ಇದಕ್ಕೆ ಗಮನ ಹರಿಸಿ ಇದಕ್ಕೆ ಒಂದು ಸೂಕ್ತವಾದ ಅವರಿಗೆ ಒಂದು ಏನಾದರೂ ನೋಟಿಸ್ ಮಾಡುವಂತಹ ಕೆಲಸವನ್ನು ನಗರಸಭೆ ಮಾಡಲೇಬೇಕಾಗಿದೆ. ಸೊ ಖಂಡಿತವಾಗಿ ಕೂಡ ಇವತ್ತು ಜನರಿಗೆ ಎಚ್ಚರಿಸುವಂತ ಕೆಲಸವನ್ನು ಕೂಡ ನಗರಸಭೆ ಮಾಡಬೇಕಾಗಿದೆ ಅಂತ ಹೇಳಿ. ನಿತ್ಯಾನಂದ ಒಳಕಾಡ್ರು ಅವರೇ, ಹೆಚ್ಚಾಗಿ ಯಾವ ಯಾವ ಪ್ರಾಂತ್ಯಗಳಲ್ಲಿ ಒಂದು ಡ್ರೈನೇಜ್ ಸಮಸ್ಯೆ ಅನ್ನುವುದು ಕಾಡ್ತಾ ಇದೆ? ಯಾವ ಪ್ರಾಂತ್ಯ ಅಂತ ಹೇಳಲಿಕ್ಕೆ ಬರುದಿಲ್ಲ. ಉಡುಪಿ ನಗರಸಭೆಯ ವ್ಯಾಪ್ತಿಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಇದೆ, ಒಂದು ಎರಡು ಕಡೆ ಅಲ್ಲ. ಈಗ ನೋಡಿ, ನಾನು ಈಗ ನಾನು ಮಾರುತಿ ವಿದ್ಯಾಗಮನ ಆಫೀಸರ್, ನಾನು ಸಾಧಾರಣವಾಗಿ ಗಮನಿಸುವುದಾದರೆ 365 ದಿವಸದಲ್ಲಿ 300 ದಿವಸ ಅಲ್ಲಿ ಡ್ರೈನೇಜ್ಗಳು ಉಕ್ಕಿರ್ತದೆ. ಅದು ಯಾವ ರೀತಿಯಲ್ಲಿ ಉಕ್ಕಿರ್ತದೆ ಅದು ನನಗೆ ಗೊತ್ತಿಲ್ಲ. ಆದರೆ ನಾವು ಕಂಪ್ಲೇಂಟ್ ಮಾಡೋದು ಈಗ ಏನಂತ ಹೇಳಿದ್ರೆ, ಆನ್ಲೈನ್ ಬೆಂಗಳೂರಿಗೆ ಕೊಡಬೇಕು. ಈಗ ಈಗ ಏನು ಗೊತ್ತಾ ಸರ್, ಈಗ ಬೆಂಗಳೂರಿಗೆ ನಾವು ಈಗ ಕರೆ ಮಾಡುವಾಗ, ಮೊಬೈಲಲ್ಲಿ ಕರೆ ಮಾಡುವಾಗ, ಈಗ ಪಾಪದ ಈಗ ಎಲ್ಲಿರೋದು, ಪಾಪದ ಮನುಷ್ಯರೇ ಇರೋದು. ಈಗ ಒಂದು ಮನೆಯವರು ಇರುವುದು, ಒಂದು ಕಾಲ್ ಮಾಡಿದರೆ ಅವನು ನಿಮ್ಮದು ಮನೆಯಲ್ಲಿ ಇದು ಅವನಿಗೆಲ್ಲ ಹಿಸ್ಟ್ರಿ ಕೇಳಬೇಕು, ಎಷ್ಟು ಮಕ್ಕಳು ಅದೆಲ್ಲ ಕೇಳುವಾಗ ಅವನಿಗೆ ಬಿಲ್ ಎಷ್ಟು ಬರ್ತದೆ, ಅದು ಲೆಕ್ಕಾಚಾರ ಯಾರು ಮಾಡೋದಿಲ್ಲ. ಅದು ನಿಲ್ಲಿಸ್ಬೇಕು. ಈಗ ಮೊದಲಾದರೆ ನಗರಸಭೆಗೆ ಹೇಳಿದರೆ ಅವರು ಬರ್ತಾರೆ ಇರುವುದು ಮತ್ತದು, ಅದು ಈಗಿನ ಪರಿಸ್ಥಿತಿ ಆಗಿದೆ. ಈಗ ಡ್ರೈನೇಜ್ ಸಮಸ್ಯೆ ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಕಡೆಯಿದೆ. ಪ್ರಮೋದ್ ಸುವರ್ಣರವ್ರೆ, ಹಾಗಾದರೆ ಈ ಸಮಸ್ಯೆಗೆ ಆಗದ ಪರಿಹಾರವೇ ಇಲ್ವಾ ಅಥವಾ ನಗರಸಭೆ ನಿರ್ಲಕ್ಷ್ಯವ, ತಮ್ಮ ಮಾತು ಬೇಕಾಗಿದೆ. ಏನಂತ ಹೇಳಿದ್ರೆ, ಇಲ್ಲಿ ಈಗ ಮಾಧ್ಯಮದವರೇ ಒಂದು ರಸ್ತೆಗಿಳಿದು ಪ್ರತಿಭಟನೆ ಮಾಡಬೇಕಾದ್ರೆ ಇದಕ್ಕೆ ಎಲ್ಲಿ ನ್ಯಾಯವನ್ನು ಹುಡುಕುವುದು ಈಗ? ಯಾಕೆಂತ ಹೇಳಿದ್ರೆ, ನಗರಸಭೆಗೆ ಸಾಕಷ್ಟು ಬಾರಿ ಮಾಧ್ಯಮದವರೇ ವರದಿ ಮುಖಾಂತರ ಅವರಿಗೆ ತಿಳಿಸಿದ್ರು, ಪ್ರಸ್ತುತ ಅವರು ಹೋಗಿ ತಿಳಿಸಿದ್ದಾರೆ. ಯಾಕೆಂತ ಹೇಳಿದ್ರೆ, ಇಲ್ಲಿ ಡ್ರೈನೇಜ್ ಅವ್ಯವಸ್ಥೆ ಇದೆ, ಇದರಿಂದ ನಮಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೊನ್ನೆ ಅನಿವಾರ್ಯತೆವಾಗಿದೆ, ಇದರ ಬಗ್ಗೆ ಪ್ರತಿಭಟನೆ ಮಾಡಬೇಕಾಗಿದೆ. ಪ್ರತಿಭಟನೆ ಮಾಡಿದಾಗ ಸ್ಥಳಕ್ಕೆ ಆಗಮಿಸಿದ ಏನು ಅಧಿಕಾರಿಗಳಿದ್ದಾರೆ ಅವರು ಸೂಕ್ತವಾದ ಒಂದು ಉತ್ತರ ಕೊಡಲಿಕ್ಕೆ ಕೂಡ ಅವರು ಸಮರ್ಥರಾಗಿರಲಿಲ್ಲ. ಯಾಕೆಂತ ಹೇಳಿದ್ರೆ, ಅಲ್ಲಿ ಅಷ್ಟು ಮಾಧ್ಯಮದವರು ಇದ್ದರೂ ಕೂಡ ಅವರು ಉಡಪೆಯ ಉತ್ತರಗಳನ್ನು ಹೇಳ್ತಾರೆ. ಯಾಕೆಂತ ಹೇಳಿದ್ರೆ, ಇಲ್ಲಿ ಇಷ್ಟು ಸಮಸ್ಯೆಯನ್ನು ಅವರು ತೋರಿಸಿಕೊಟ್ಟರೂ ಕೂಡ ಅವರ ಒಂದು ಸೂಕ್ತವಾಗಿ ಯಾಕಂದರೆ ಸ್ಪಂದನೆ ಮಾಡುವಂಥ ಕೆಲಸ ಅವರು ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ, ಡ್ರೈನೇಜ್ ನೀರು ಎಲ್ಲಿಂದ ಹರಿದು ಬರ್ತದೆ, ಇದಕ್ಕೆ ಹೇಗೆ ಇದು ಈ ಚರಂಡಿಗೆ ನೀರು ಎಲ್ಲಿಂದ ಬರ್ತದೆ, ಆದರೆ ಈ ನೀರುಗಳಿಂದ ಆಗುವಂಥ ತೊಂದರೆಗಳು ನಗರಸಭೆ ಗಮನಕ್ಕೆ ಇದ್ದರೂ ಕೂಡ ಯಾವುದೇ ಒಂದು ಪ್ರಯೋಜನಕಾರಿ ಆಗುವುದಿಲ್ಲ ಅಂತ ಹೇಳ್ಬೋದು ಕಾರ್ತಿಕ್. ಎಸ್, ಸೊ ಒಟ್ಟಾರೆಯಾಗಿ ಇವತ್ತು ಸಮಸ್ಯೆ ಅನ್ನುವುದು ಉಲ್ಬಣಗೊಳ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ. ಸೊ ಈತ ನಡುವೆ ನಮ್ಮೊಂದಿಗೆ ಇದೀಗ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮೊಂದಿಗೆ ಕೂಡ್ಕೊಂಡಿದ್ದಾರೆ. ಜನಾರ್ದನ್ ಭಂಡಾರ್ಕರ್ ಅವರೇ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತು ಅನೇಕ ವಿಚಾರಗಳ ಕುರಿತಾಗಿ ಚರ್ಚೆ ಆಗ್ತಾ ಇದೆ. ಇವತ್ತು ನಗರಸಭೆ ಸ್ಪಂದನೆಯನ್ನು ನೀಡ್ತಾ ಇಲ್ಲ, ನಗರಸಭೆ ಯಾಕೋ ಒಂದು ಜನರ ಪರವಾಗಿ ನಿಲ್ತಾ ಇಲ್ಲ ಅಥವಾ ಬೇರೆ ಒಂದು ಯೋಜನೆಯಲ್ಲಿದೆ ಅಂತ ತಾವೇನು ಹೇಳ್ತೀರಾ? ಖಂಡಿತ ಅದು ತಪ್ಪು ಕಲ್ಪನೆ. ಈಗ ಕಳೆದ ಬಾರಿ ಇವರು ಏನು ಕಂಪ್ಲೇಂಟ್ ಮಾಡಿದಾಗ ನಾನು ಹೋಗಿದ್ದೆ. ಆಗ ಹತ್ತಿರದ ಅಲ್ಲಿಯ ವೈನ್ ಶಾಪ್ ಇರ್ಬೋದು, ಆ 2-3 ಕಡೆಯಲ್ಲಿ ಡ್ರೈನೇಜ್ನ ಸಮಸ್ಯೆ ಇತ್ತು. ಅದನ್ನು ನೋಡಿಕೊಂಡು ತಕ್ಷಣವೇ ಒಂದು 4-5 ದಿವಸಗಳಿಗೆ ಅವರು ವ್ಯವಸ್ಥೆಯನ್ನು ಮಾಡಿದರು. ಆದರೆ ಅದರ ಹತ್ತಿರದ 5-6 ಮನೆಗಳಿರ್ಬೋದು, ಅವರು ಏನು ಅವರದ್ದು ಲ್ಯಾಟ್ರಿನಿದ್ದು ಏನು ಪಿಟ್ಟು ಮಾತಿರದೆ ಇದೆ ಅವರದ್ದು, ಏನು ಸ್ನಾನ ಮಾಡಿದ ನೀರಿರ್ಬೋದು, ಇವತ್ತು ಬಟ್ಟೆ ಒಗೆದ ನೀರಿರ್ಬೋದು, ಅದೆಲ್ಲವೂ ಕೂಡ ಅವರು ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ. ಅದನ್ನು ನಾವು ಮೊನ್ನೆ ಪುನಃ ಹೋಗಿ ಅದನ್ನು ಚೆಕ್ ಮಾಡಿತ್ತು, ಮತ್ತು ಅವರಿಗೆ ಈಗ ಸಮಯವನ್ನು ನಿಗದಿಪಡಿಸಿದ್ದೇವೆ, ನೀವು ಆದಷ್ಟು ಬೇಗ ಕೊಡಬೇಕು ಅಂತ. ಕೊಡಲಿಲ್ಲದಿದ್ದರೆ ಅವರಿಗೆ ಆ ಪಕ್ಕದ ಮನೆಗಳಲ್ಲಿ ಹೋಗಿ ಮಾತಾಡಿದ್ದೇವೆ. ಅಧಿಕಾರಿಗಳು ನಮ್ಮ ಪತ್ರಕರ್ತ ಮಿತ್ರರು ಇದ್ದಾರೆ, 1-2 ಬಾರಿ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ಆದ್ದರಿಂದ ನಾವು ನಗರಸಭೆ, ಅದು ಕೂಡ ನಮ್ಮ ಪತ್ರಕರ್ತರ ಮಿತ್ರರು, ಎಲ್ಲರೂ ಕೂಡ ಅವರ ಮಿತ್ರರು, 15 ಜನ ಏನು ಅವರು ಸುದ್ದಿಗೂಡಲ್ಲಿದ್ದಾರೆ, ಅವರು ಅಗತ್ಯವಿದ್ದಾಗ ಕಾಲ್ ಮಾಡಿ ನನಗೆ ಅವಕಾಶವನ್ನು ಕೊಡ್ತಿದ್ದವರು ಅವರೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ. ಆದ್ದರಿಂದ ಅವರೆಲ್ಲರೂ ಮಿತ್ರರು, ಅವರಿಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸುವ ಕೆಲಸ ನಮ್ಮ ಧರ್ಮ ಅಂತ ಎಣಿಸ್ತಾ ಇದ್ದೇನೆ. ಸೊ ಹಾಗಾದರೆ ಆ ಒಂದು ಮನೆಯನ್ನು ಸರಿಪಡಿಸಿದರೆ ಇಡೀ ಉಡುಪಿ ಇವತ್ತು ಕ್ಲೀನ್ ಆಗ್ತದೆ ಅಂತ ತಾವು ಎಣಿಸ್ಕೊಂಡಿದ್ದೀರಾ?
ಅಲ್ಲ ಅಲ್ಲಿ ಪ್ರಾಬ್ಲಮ್ ಸಮಸ್ಯೆ ಇರೋದು ಕೇವಲ ಒಂದು ಮನೆಯಲ್ಲ, ಇಡೀ ಸಂಪೂರ್ಣ ಉಡುಪಿಯಲ್ಲಿ. ಇವತ್ತು ಉಡುಪಿಯ ಕತೆ ಇದು ನಾನು ಪುನಃ ಪುನಃ ಪ್ರತಿಯೊಂದು ಸಲ ಬಾರಿ ಕುರ್ತುಕೊಂಡಾಗ ಹೇಳ್ತಾ ಇದ್ದೇನೆ. ಏನು ಸ್ಟೋನ್ ವೈರ್ ಪೈಪ್ಗಳಿಂದ ಏನು 1983 ಏನು ಉಡುಪಿಯ ಒಂದು ಕೆಲವೇ ಭಾಗಗಳಲ್ಲಿ ಏನು ಡ್ರೈನೇಜ್ ವ್ಯವಸ್ಥೆಯನ್ನು ಕಲ್ಪಿಸಿತ್ತು, ಪ್ರಾರಂಭದಲ್ಲೇ 1983 ಮಾಡಿದ್ವಿ, ಅದು ತಪ್ಪಾಗಿದೆ. ಇವತ್ತು ಏನು ಕಲಸಂಕದ ಮಳೆ ನೀರು ಹೋಗುವ ತೋಡಿನಲ್ಲಿ ಏನು ಡ್ರೈನೇಜಿನ ಏನು ಇದು ಬಾವಿ ಮಾಡಿದ್ದಾರೆ, ಆ ಬಾವಿಗಳು ಮಳೆಗಾಲದಲ್ಲಿ ಉಕ್ಕೇರಿದೆ ಮತ್ತು ಏನಾಗ್ತದೆ? ಇವತ್ತು ಡ್ರೈನೇಜ್ ಇದು ಹಾಳಾಗಿದೆ, ಸುಮಾರು 17% ವ್ಯಾಪ್ತಿಗೆ ಮಾತ್ರ ಉಡುಪಿಯಲ್ಲಿ ಡ್ರೈನೇಜ್ ವ್ಯವಸ್ಥೆ ಇದೆ. ಇದನ್ನು ಕೂಡ ನಾನು ವೀಕ್ಷಕರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ಉಡುಪಿಗೆ ಖಂಡಿತ ಇಲ್ಲ, ಆ ಎಲ್ಲ ಪ್ರಾಜೆಕ್ಟ್ಗಳು ಬರಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಅಗತ್ಯ ಇದೆ. ಈಗಾಗಲೇ ಏನು 182 ಏನು ಯೋಜನೆ ಬಂದಿದೆ, ಆ ಯೋಜನೆ ಆದಾಗ ಸಮೇತ ಉಡುಪಿಗೆ 70-75% ಏನು ಡ್ರೈನೇಜ್ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ. ಇವತ್ತು ಮಣಿಪಾಲದಂಥ ಭಾಗಗಳಿರ್ಬೋದು, ಮಣಿಪಾಲದಂಥ ಭಾಗಗಳಲ್ಲಿ ಎಲ್ಲ ಮುರಕಲ್ಲು ವ್ಯವಸ್ಥೆ, ಮುರಕಲ್ಲು ವ್ಯವಸ್ಥೆಯಲ್ಲಿ ನೀರು ಸಿಪೇಜ್ ನೀರು ಎಂಗುವುದಿಲ್ಲ, ಅದು ಡೈರೆಕ್ಟಾಗಿ ಹರಿತದೆ. ಅಲ್ಲಿ ಒಂದು ಮಾಡೋದಾದರೆ ಅದು ಯಂತ್ರದ ಮುಖಾಂತರ ಮಾಡಬೇಕಾಗಿದೆ, ಬಹಳ ಒಂದು ಕಷ್ಟ ಸಾಧ್ಯದ. ಹಾಗಾದ್ರೆ 1983 ಮಾಡಿದಂತಹ ಆ ಒಂದು ಕಾರ್ಯವನ್ನ ಬದಲು ಮಾಡಲಿಕ್ಕೆ ಇದುವರೆಗೆ ಯಾವ ನಗರಸಭೆಯು ಕೂಡ ಹೋಗಲಿಲ್ಲ, ನಗರಸಭೆ ಹೋಗಲಿಲ್ಲ. 17% ಮಾತ್ರ ಇವತ್ತು ಒಳಚರಂಡಿ ವ್ಯವಸ್ಥೆ ಅಥವಾ ಡ್ರೈನೇಜ್ ಸಮಸ್ಯೆಯನ್ನ ನಿವಾರಿಸಬಲ್ಲಂತ 17% ವ್ಯಾಪ್ತಿಯಲ್ಲಿ ಮಾತ್ರ ಇದು ಉಡುಪಿಯಲ್ಲಿ. ಖಂಡಿತ. ಸೊ ಅದನ್ನು ಕೂಡ ಹೆಚ್ಚು ಮಾಡಲಿಕ್ಕೆ ಯಾರು ಕೂಡ ಮುಂದಾಗಲಿಲ್ಲ. ಈಗ ಇದೇ ಇರ್ತಕ್ಕಂತ ಪ್ರಶ್ನೆ, ಬಹುಶಃ ದೊಡ್ಡ ಸಮಸ್ಯೆ ಇದು ಅಂತ ಹೇಳ್ಬಹುದು. ಸೊ ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಆ ಚರ್ಚೆಯನ್ನ ಮುಂದುವರಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪೇ, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಡ್ರೈನೇಜ್ ಸಮಸ್ಯೆ, ಉಡುಪಿಯಾದ್ಯಂತ ಡ್ರೈನೇಜ್ ಸಮಸ್ಯೆ ತಾಂಡವ ಆಡ್ತಾ ಇದೆ. ಇವತ್ತು ಕಂಡು ಕಂಡಲ್ಲಿ ಡ್ರೈನೇಜ್ ಸಮಸ್ಯೆ ಆಗ್ತಾ ಇದೆ. 1983 ಆ ಒಂದು ಡ್ರೈನೇಜ್ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಂಬಿಕೊಂಡು ಕೂತ್ಕೊಂಡ್ರೆ ಎಲ್ಲಿಗೆ ಅವರಿಗೆ ಸಾಕಾಗ್ತದೆ? ಸೊ ಈ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಅತಿಥಿಗಳಿಂದ ಮಾಡ್ತೇವೆ. ತಮ್ಮ ಮೂವರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಿಂದೆ ಒಂದು ಪ್ಯಾಕೇಜನ್ನು ನಾವು ನಿಮ್ಮ ಎದುರಿಗೆ ತೋರಿಸಿದ್ವಿ, ಇದೀಗ ಇನ್ನೊಂದು ವಿಷುವಲ್. ಯಾವ ರೀತಿಯಾಗಿ ಉಡುಪಿಯಲ್ಲಿ ಡ್ರೈನೇಜ್ ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿಯಾಗಿ ಕಸದ ಹೊಳೆ ಇಲ್ಲಿ ಹರಿತಾ ಇದೆ ಅಂತ ಒಂದು ಪುಟ್ಟ ವಿಷುವಲ್ ನೋಡಿ. ನಗರಸಭೆ ನನಗೆ ಹೆಮ್ಮೆ ಅಂತ ಸ್ವತಃ ಪ್ರಧಾನಿ ಮೋದಿ ಉಡುಪಿಯನ್ನ ಹಾಡಿ ಹೊಗಳಿದ್ರು. ಕೆಲವು ದಿನಗಳ ಹಿಂದೆ ಕೃಷ್ಣ ಮಠದ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನಗರಸಭೆಗೆ ಇರುವ ಸ್ವಚ್ಛತಾ ಪ್ರಜ್ಞೆಯನ್ನ ಕೊಂಡಾಡಿದ್ರು. 60 ಮಲ ಹೊರುವ ಪದ್ಧತಿಯನ್ನ ದೇಶಕ್ಕೆ ಮೊದಲಾಗಿ ರದ್ದು ಮಾಡಿದ ನಗರಸಭೆಯ ಕೀರ್ತಿಯನ್ನ ಸ್ಮರಿಸಿದ್ರು. ಆದ್ರೆ ದುರಂತ ನೋಡಿ, ಮಲ ಹೊರುವುದು ನಿಷೇಧವಾಗಿದ್ರೂ ಮಲ ಮಿಶ್ರಿತ ನೀರು ಊರೆಲ್ಲ ಹರಿಯುತ್ತದೆ. ನೀವಿಲ್ಲಿ ನೋಡ್ತಿರೋದು ಪವಿತ್ರ ಇಂದ್ರಾಣಿ ನದಿ. ಈ ಕೊಳಕು ನೀರನ್ನ ನದಿ ಅಂತ ಹೇಳೋಕ್ಕಾಗುತ್ತಾ? ನೀವೇ ಹೇಳಿ. ನಗರದಲ್ಲಿ ಒಳಚರಂಡಿ ವ್ಯವಸ್ಥೆ ಯಾವ ಪ್ರಮಾಣದಲ್ಲಿ ಹದಗೆಟ್ಟಿದೆ ಅಂದ್ರೆ, 12 ಕಳೆದ್ರು ಮಠದ ಬೆಟ್ಟು, ಕೊಡವೂರು, ಶಿರುಬೀಡು ಬಳಿಯ ಜನರ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. 4 ಉಡುಪಿ ಮುನ್ಸಿಪಲ್ ಕಾರ್ಪೊರೇಷನ್ ಕಿ ಜಿಮ್ಮೇದಾರಿ ಭಾರತೀಯ ಜನತಾ ಪಾರ್ಟಿ ಔರ್ ಭಾರತೀಯ ಜನಸಂಘನೆ ಸಂಭಾಲಿ. 1968 ಉಡುಪಿ ಪಹಲಿ ಐಸಿ ಮುನ್ಸಿಪಲ್ ಕಾರ್ಪೊರೇಷನ್ ಬನಿ ಥಿ ಜಿಸ್ನೆ ಮ್ಯಾನ್ಯುಯಲ್ ಸ್ಕೆವೆಂಜಿಂಗ್ ಪರ್ ರೋಕ್ ಲಗಾಯಿ ಥಿ, ಮಾಥೆ ಪರ್ ಮೈಲಾ ಢೋನೆ ಪರ್ ರೋಕ್ ಲಗಾಯಿ ಥಿ.
1984 और 1989 में दो बार उडुपी को स्वच्छ शहर के रूप में सम्मानित किया गया था। स्वच्छता को लेकर, मानवीय मूल्यों को लेकर जनशक्ति को जागरूक करने की हमारी प्रतिबद्धता का यह जीता जागता उदाहरण रहा है। ಕೊಳಕು ನೀರು ಶುದ್ಧೀಕರಣ ಘಟಕ ನಾಮಕಾವಸ್ಥೆ ಬಂದಾಗಿದೆ. ಅಲ್ಲಿನ ಎರಡು ಘಟಕಗಳು ಕಾರ್ಯಸ್ಥಗಿತವಾಗಿ 3 ವರ್ಷ ಆಯಿತು. ಅಲ್ಲಿ ಅದೇನು ನೀರು ಸ್ವಚ್ಛವಾಗುತ್ತೋ ಗೊತ್ತಿಲ್ಲ. ಶುದ್ಧೀಕರಣಗೊಂಡಿದೆ ಎಂದು ಹೇಳಲಾಗುವ ಕೊಳಕು ನೀರನ್ನ ಇಂದ್ರಾಣಿ ನದಿಗೆ ಬಿಡಲಾಗುತ್ತದೆ. ಈ ಕೊಳಕು ಕಪ್ಪು ನೀರು ಶುದ್ಧೀಕರಣಗೊಂಡಿದೆ ಅಂದ್ರೆ ನಂಬೋಕ್ಕಾಗುತ್ತಾ? ಇನ್ನು ಮ್ಯಾನ್ ಹೋಲ್ ನಲ್ಲಿ ಓವರ್ ಫ್ಲೋ ಆಗಿ ಮಲಿನ ನೀರು ನದಿ ಸೇರ್ತಾ ಇದೆ. ಆ 8 ಕಿಂಡಿ ಅಣೆಕಟ್ಟುಗಳನ್ನು ಯಾವುದೂ ಕಾರ್ಯನಿರ್ವಹಿಸ್ತಾ ಇಲ್ಲ. ಕಾರಣ ಈ ಕೊಳಚೆ ನೀರು ಬಂದು ನಿಲ್ಲುವಂಥದ್ದು, ನಿಂತದ್ರಿಂದ ನಮಗೆ ದುರ್ನಾತ ಬರ್ತದೆ, ಅದಕ್ಕಾಗಿ ಕಟ್ಟುಗಳನ್ನು ಹಾಕ್ತಾ ಇಲ್ಲ. ಅದರಿಂದ ಸಾವಿರಾರು ಎಕರೆ ಕೃಷಿ ಭೂಮಿಯಲ್ಲಿ ಎರಡನೇ ಬೆಳೆ ಆಗಿರ್ಬೋದು, ಮೂರನೇ ಬೆಳೆ ಆಗಿರ್ಬೋದು, ಯಾವುದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ತೆಂಗಿನ ಕೃಷಿಗೂ ಕೂಡ ನೀರನ್ನು ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ. ಸಾಕಷ್ಟು ಕೃಷಿ ಪಂಪ್ ಸೆಟ್ಗಳು ಹಾಗೆ ನಿಷ್ಕ್ರಿಯಗೊಂಡಿದೆ. ಅದರ ಜೊತೆಗೆ ನೆರೆ ಬಂದಾಗ ಕೂಡ ಇದರಿಂದ ಓವರ್ಫ್ಲೋ ಆಗುವಂಥ ನೀರುಗಳು ನಮ್ಮ ಪರಿಸರದಲ್ಲಿ ನಿಂತು ಬೇಕಾದಷ್ಟು ಸಾಂಕ್ರಾಮಿಕ ರೋಗಗಳಿಗೆ ಅಥವಾ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ಟೆಂಪಲ್ಗೆ, ನಮ್ಮ ಶಂಕರಾಯಣ ದೇವಸ್ಥಾನದವರೆಗಿನ ಟೆಂಪಲ್ಗಳಿಗೆ ಸಾಧಾರಣ ಈ ನದಿ ತೀರದ ಒಂದು 1 ಕಿಲೋಮೀಟರ್ವರೆಗೂ ಇದರ ಸಿವೇಜ್ ವಾಟರ್ ಈಗ ಪಸರಿಸ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಇದು ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಇದೆ ಏರಿಯಾ ಎಕ್ಸ್ಟೆಂಡ್. ಇದರಿಂದ ಸ್ಥಳೀಯರು, ಕೃಷಿಕರು ಭತ್ತ ಬೆಳೆಯೋದನ್ನ ಮರ್ತೇ ಬಿಟ್ಟಿದ್ದಾರೆ. ಗದ್ದೆಯಲ್ಲಿ ನಡೆದಾಡಿದ್ರೆ ಕಾಲು ಕಜ್ಜಿಯಾಗುತ್ತೆ. ಮಳೆಗಾಲದಲ್ಲಿ ನೆರೆ ನೀರು ಮನೆಯೊಳಗೆ ಬಂದ್ರೆ ಕಾಯಿಲೆ ಬರುತ್ತೆ. ಕುಡಿಯುವ ನೀರಿನ ಬಾವಿಗಳೆಲ್ಲ ಹಾಳಾಗಿ ಹೋಗಿದೆ. ಸುಮಾರು 10 ಕಿಲೋಮೀಟರ್ನಷ್ಟು ಹರಿಯುವ ಈ ಕೊಳಕು ನೀರು ಕಳೆದ 1 ದಶಕದಿಂದ ಸ್ಥಳೀಯ ಜನರಿಗೆ ನಿತ್ಯವೂ ನರಕ ದರ್ಶನ ಮಾಡುತ್ತದೆ. ಉಡುಪಿ ಕೃಷ್ಣಮಠ ಸಹಿತ ಎಲ್ಲೂ ಸಮರ್ಪಕ ಒಳಚರಂಡಿ ವ್ಯವಸ್ಥೆ ಇಲ್ಲ. ದೇಶದ ಪ್ರಸಿದ್ಧ ಕ್ಷೇತ್ರದಲ್ಲೇ ಈ ಸ್ಥಿತಿ ಇದೆ. ಪಡೆದ ಪ್ರಶಸ್ತಿ ಹಾಗೂ ಹೊಗಳಿಕೆಯಾದರೂ ಅರ್ಥ ಬೇಕಲ್ವೇ? ಪ್ರಧಾನಿಯೇ ಹೊಗಳಿದ ನಂತರವಾದರೂ ನಗರಾಡಳಿತ ಸುಧಾರಣೆಯಾಗುತ್ತಾ ಕಾದು ನೋಡಬೇಕಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ. ಸೊ ಯಾವ ರೀತಿಯಾಗಿ ಈ ಭಾಗದಲ್ಲಿ ಸಮಸ್ಯೆ ಕಾಡ್ತಾ ಇದೆ ಅನ್ನೋದನ್ನ ನೀವು ನೋಡಿದ್ರಿ. ಸೊ ಹೊಳೆ ಹೋಗಿ ಇದೀಗ ಚರಂಡಿಗಿಂತ ಕಡೆ ಆಗಿಬಿಟ್ಟಿದೆ. ನಿತ್ಯಾನಂದ ಒಳಕಾಡ್ರು ಅವರು ತಾವೇನು ಹೇಳ್ತಾರೆ ಇದ್ರ ಬಗ್ಗೆ? ಈಗ ನಮ್ಮ ನರೇಂದ್ರ ಮೋದಿಯವರು ಭಾಳಷ್ಟು ಒಂದು ಉಡುಪಿಯನ್ನು ಹೊಗಳಿದ್ದಾರೆ, ಖಂಡಿತ. ಆ ಹೊಗಳಿಕೆ ತಕ್ಕಂತೆ ಉಡುಪಿ ಇಲ್ಲ. ಈಗಿನ ಡ್ರೈನೇಜ್ ಏನಿದೆ ಈಗ, ಇದು ನೀವು ತೋರಿಸಿದಂದು ಸೀಮಿತವಾಗಿದ್ದಂಥ ಕಡೆ, ಇದಕ್ಕಿಂತ ಬಹಳಷ್ಟು ಉಡುಪಿಯಲ್ಲಿದೆ. ಮಠದ ಬೆಟ್ಟಲ್ಲಿ ಈಗ ಹೋದರೆ ಅಲ್ಲಿ ಬೇಕಾದಷ್ಟು ಅಲ್ಲಿ ಕೊಳತೆ ಬರ್ತಾ ಇದೆ. ಅಲ್ಲಿಯ ಜನರು ಕಷ್ಟದಲ್ಲಿ ಅಂದರೆ ಎಷ್ಟು ಹೇಳಿ ಪ್ರಯೋಜನ ಇಲ್ಲ. ಅದು ಯಾಕೆ ಬಿಡಿ, ಕೃಷ್ಣಮಠಕ್ಕೆ ಅವರು ಮೋದಿ ಅವರು ಕೃಷ್ಣಮಠದಲ್ಲಿ ಒಂದು ಮಾತು ಭಾಷಣ ಮಾಡಿದಾರಲ್ವಾ, ಕೃಷ್ಣಮಠದ ಕೊಳತೆ ನೀರೇ ಇಂದ್ರಹಳ್ಳಿ ನೀರಕ್ಕೆ ಹೋಗ್ತದೆ. ಯಾಕಂತ ಹೇಳಿದ್ರೆ ನಾವು ಎಲ್ಲ ರೀತಿಯಲ್ಲಿ ನಾವು ಸರಿ ಇರಬೇಕಾಗ್ತದೆ. ಕೃಷ್ಣಮಠದಲ್ಲಿ ಇಲ್ಲಿ ಕೆರೆ ಹತ್ತಿರ ಒಂದು ಇದಿದೆ, ಏನು ಸ್ನಾನಗೃಹ ಅಥವಾ ಇದಿದೆ, ಅದರ ನೀರು ಡೈರೆಕ್ಟ್ ಕಲ್ಸಗತೋಡಿಗೆ, ಕಲ್ಸಗತೋಡಿಂದ ಸೀದಾ ಡೈರೆಕ್ಟ್ ಇಂದ್ರಾಳಿ. ಅದೂ ಅಲ್ಲದೆ ಇಡೀ ಕೃಷ್ಣಮಠದ ಪರಿಸರ ಇರುವಂಥದ್ದು ಎಲ್ಲ ಅಲ್ಲಿಗೆ ಈಗ ಮಾಡಿದ್ದಾರೆ. ಇಲ್ಲಿ ಕೃಷ್ಣಮಠ ನಮ್ಮ ರಥಬೀದಿಯಲ್ಲಿ ಪರ್ಯಾಯದ ಟೈಮಲ್ಲಿ ಮಾಡಿದ್ದಾರೆ, ಕೃಷ್ಣಾಪುರ ಮಠದಿಂದ ಬರುವಂಥ ಎಲ್ಲದೂ ಸ್ವಲ್ಪ ಸರಿಯಾಗಿದೆ ಮಾಡಿದ್ದಾರೆ ಅಷ್ಟೇ, ವಿನಃ ಮಠದ ಸುತ್ತ ಪರಿಸರದಲ್ಲಿ ಯಾರು ಮಾಡಿದ್ದಾರಂತ ಕೇಳಿ. ಎಸ್, ಜನಾರ್ದನ್ ಭಂಡಾರ್ಕರ್ ಅವರೇ, ಬಹುಶಃ ಪ್ರಶ್ನೆಗೆ ತಾವೇ ಉತ್ತರ ಕೊಡ್ತೀರಾ? ಖಂಡಿತ, ನನ್ನ ಖಂಡಿತ ಉತ್ತರ ಇದೆ. ಏನು ರಥಬೀದಿಯಲ್ಲಿ ಡ್ರೈನೇಜಿನ ಸಮಸ್ಯೆ ಇತ್ತು, ಇವತ್ತು ತೆಂಕುಪೇಟೆಯಲ್ಲಿರ್ಬೋದು, ಕೋಳದಪೇಟೆಯಲ್ಲಿರ್ಬೋದು, ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಳೆದ ಪರ್ಯಾಯದ ಮೊದಲೇ ಜನವರಿ 4ರಂದೇ ಕೆಲಸ ಕಾರ್ಯಗಳು ಮುಗಿಸಿದ್ದೇವೆ. ಇವತ್ತು ನೀವು ಕೇಳಿ, ಅಲ್ಲಿ ಹತ್ತಿರದ ಬಾವಿಗಳು ಇವತ್ತು ಸುಸ್ಥಿತಿಯಲ್ಲಿವೆ. ಇನ್ನೊಂದು ಇವರು ಹೇಳಿದರು, ಶ್ರೀಕೃಷ್ಣ ಮಠ
ಶ್ರೀಕೃಷ್ಣ ಮಠಕ್ಕೆ ಸುಮಾರು 3 ವಾರಗಳ ಹಿಂದೆ ನಾನು ಪರಿಸರ ಅಭಿಯಂತರರಾದ ರಾಘವೇಂದ್ರರವರೊಟ್ಟಿಗೆ ಹೋಗಿ ಮಠದ ದಿವಾನರಾದ ರಘುರಾಮಾಚಾರ್ಯ ಹತ್ರ ಇವೆಲ್ಲ ವಿಷಯಗಳನ್ನು ಹೇಳಿದಾಗ ನಾವು ಅಲ್ಲಿ ಒಂದು ಸುತ್ತು ತಿರುಗಿದಾಗ ಇವತ್ತು ಏನು ಇವ್ರು ಹೇಳಿದ್ರು ಈಗ ಯಾರು ನಿತ್ಯಾನಂದ ಒಳಕಾಡು ಏನು ಟಾಯ್ಲೆಟ್ ಇರ್ಬೋದು ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿಯ ನೀರು ಅಷ್ಟೇ ಅಲ್ಲ ದನದ ಕೊಟ್ಟಿಗೆಯ ನೀರು ಅಷ್ಟೇ ಅಲ್ಲ ಏನು ಅಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತೊಳಿತಾರೆ ಆ ಎಲ್ಲ ಕಲ್ಮಶ ನೀರು ಕೂಡ ಉಡುಪಿಯ ಏನು ಕಲ್ಸಂಕ ತೋಡಿಗೆ ಬರ್ತಾಯಿತ್ತು. ಅದನ್ನು ಗಮನಕ್ಕೆ ತಂದು ಸುಮಾರು 8.5 ಲಕ್ಷ ರೂಪಾಯಿಯ ಏನು ಕಾಮಗಾರಿಗಳ ಬಗ್ಗೆ ಅವರಿಗೆ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಗುತ್ತಿಗೆದಾರನ ಕರ್ಕೊಂಡು ಹೋಗಿ ಅವರಿಗೆ ಹೇಳಿ ಇದು ಅಗತ್ಯತೆ ಇದೆ ಹೇಳಿದರು. ಅವ್ರು ಹೇಳಿದ್ರು ನಮ್ಮದು ಸ್ವಲ್ಪ ಸಮಯ ಆಗ್ತದೆ ಅಂತ ನಾನು ರಘುರಾಮಾಚಾರ್ಯದ ಕೈ ಜೋಡಿಸಿ ಕೇಳಿಕೊಂಡೆ. ಅಲ್ಲ ಪೇಜಾರ ಮಠದ ಒಂದು ಪರ್ಯಾಯದ ಸಮಯದಲ್ಲಿ ಇದಾದರೆ ಉಡುಪಿಗೆ ಒಂದು ಒಳ್ಳೆಯದಾಗ್ತದೆ ಅಂತ ಹೇಳಿದಾಕೆ ಅವರು ಒಪ್ಪಿಕೊಂಡರು. ಸುಮಾರು 8.5 ಲಕ್ಷ ರೂಪಾಯಿಯ ಕೆಲಸ ಕಾರ್ಯಗಳು ಇವತ್ತು ಮರಳು ಬಂದಿದೆ. ನಾಳೆ ಪೈಪ್ ಬರ್ತದೆ. ಸುಮಾರು ಗುರುವಾರದಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಒಂದು 2 ವಾರದಲ್ಲಿ ಶ್ರೀಕೃಷ್ಣ ಮಠದ ಈ ಪರಿಸರದ ಸಮಸ್ಯೆಯನ್ನು ನೀಗಿಸದೆ ಇದು ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಮಗೆ ಕೃಷ್ಣ ಮಠದಲ್ಲಿ ರಘುರಾಮಾಚಾರ್ಯ ಇರಲಿ ಪೇಜಾವರ ಸ್ವಾಮಿ ಇರಲಿ ನಮಗೆ ಅಗತ್ಯ ಇಲ್ಲ. ನಮಗೆ ಬೇಕಾಗೋದು ಜನರ ಸಮಸ್ಯೆ. ಜನರ ಸಮಸ್ಯೆಯನ್ನು ಪೇಜಾವರ ಮಠದಲ್ಲಿ ರಘುರಾಮಾಚಾರ್ಯ ಕೈ ಜೋಡಿಸುವ ಪ್ರಶ್ನೆ ಬರುವುದಿಲ್ಲ. ನಗರಸಭೆಗೆ ಬರುವಂಥದ್ದು ಇದು ಏನು ಸಮಸ್ಯೆ, ನಗರಸಭೆಗೆ ಬರುವಂಥ ಸಮಸ್ಯೆ ಜನರಿಗೆ ಬರುವಂಥ ಸಮಸ್ಯೆ. ನಮಗೆ ಪೇಜಾವರ ಮಠ ನಮಗೆ ಅಗತ್ಯ ಇಲ್ಲ, ರಘುರಾಮಾಚಾರ್ಯವರು ನಮಗೆ ಅಗತ್ಯ ಇಲ್ಲ. ನಾನು ನೇರವಾಗಿ ಯಾಕಂತ ಹೇಳಿದರೆ ಇದು ಬರುವುದು ಯಾರಿಗೆ, ನಮ್ಮಂಥ ಸಾರ್ವಜನಿಕರಿಗೆ ಬರುವಂಥದ್ದು ಸಮಸ್ಯೆ. ಅದನ್ನು ಹೋಗಲಾಡಿಸಿ ಅದೇ ನಗರಸಭೆ ನಾನು ಹೇಳುದು ಬೇಜಾರ ಮಠಕ್ಕಾಗಲಿ ಅವರಿಗೆ ನಾನು ಹೇಳಬಾರದಾಗಿರ್ತಕ್ಕಂಥ ಪ್ರಮೋದ್ ಸುವರ್ಣರವರು ಕೂಡ ಇದ್ದಾರೆ ಸರ್, ತಮ್ಮ ಪ್ರಕಾರ ಇದನ್ನು ಯಾರು ನಿಭಾಯಿಸಬೇಕು? ಕಾರ್ತಿಕ್, ಇಲ್ಲಿ ಖಂಡಿತವಾಗಿ ನಗರಸಭೆಗೆ ತನ್ನ ಜವಾಬ್ದಾರಿ ಬೇರೆ ಅದಕ್ಕೆ ಅದರದೇ ಒಂದು ಜವಾಬ್ದಾರಿ ಇರ್ತದೆ. ನಾವು ಇಲ್ಲಿ ಯಾರನ್ನು ದೂರುವ ಅಂತ ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಅದು ನಮ್ಮ ಸಮಂಜಸ ಅಲ್ಲ. ಯಾಕೆಂತ ಹೇಳಿದ್ರೆ ನಗರಸಭೆ ಒಂದು ತಮ್ಮ ವ್ಯಾಪ್ತಿಗೆ ಬರುವಂಥ ಒಂದು ಏನು ಚರಂಡಿಯ ವ್ಯವಸ್ಥೆ ಇದೆ, ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಅಲ್ಲಿಯ ಅಧ್ಯಕ್ಷರು ಇರ್ಬೋದು, ಪೌರೋಹಿತರು ಇರ್ಬೋದು, ಕೂಡಲೇ ಇದನ್ನು ತಾತ್ಕಾಲಿಕವಾದರೂ ಕೂಡ ಒಂದು ಏನು ಅಲ್ಲಿ ನೀರು ಅರೆದು ಹೋಗಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಈಗ ನಗರಸಭೆ ಮಾಡಬೇಕಾಗಿದೆ. ನಾನು ಅಲ್ಲಿಯ ಇವರಿದ್ದಾರೆ, ಸದಸ್ಯರಿದ್ದಾರೆ, ಅವರ ಹತ್ರ ನಾನು ವಿನಂತಿಸ್ಕೊಳ್ತಿದ್ದೇನೆ. ಯಾಕಂತೇಳಿದ್ರೆ ಅಲ್ಲಿ ಮಾಧ್ಯಮ ಮಿತ್ರರು ನಾವು ಒಂದುಗೂಡುವಂಥ ಒಂದು ಏನು ಸುದ್ದಿಗೂಡಿದೆ, ಆ ಪರಿಸರ ಇರ್ಬೋದು, ಇಲ್ಲ ಬೇರೆ ಉಡುಪಿಯ ಕೆಲವು ಭಾಗಗಳಿದೆ ಅಲ್ಲಿ ಈ ಕೊಳಚೆ ನೀರುಗಳು ಚರಂಡಿಯಲ್ಲಿ ಹಾದು ಹೋಗ್ತದೆ. ಈ ಬಗ್ಗೆ ಯಾರು ಈ ಒಂದು ಚರಂಡಿಗೆ ನೀರುಗಳನ್ನು ಬಿಡ್ತಾರೆ? ನಗರಸಭೆ ಆದಷ್ಟು ಬೇಗ ಅವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು. ಆದ್ದರಿಂದ ಸ್ವಲ್ಪ ಆದರೂ ಒಂದು ಅಲ್ಲಿ ಪರಿಶ್ರಮ ಆಗ್ಬೋದು, ಅದೊಂದು ತೊಂದರೆ ಅಲ್ಲಿಗೆ ನೀಗಿಸ್ಬೋದು ಅಂತೇಳಿ ನಾನು ಅಲ್ಲಿ ವಿನಂತಿಸ್ಕೊಳ್ತಿದ್ದೇನೆ. ಸೊ ಒಟ್ಟಾರೆಯಾಗಿ ಕೇವಲ ಒಂದು ತೇಪೆ ಹಾಕುವ ಒಂದು ಕೆಲಸವನ್ನು ಮಾತ್ರ ಮಾಡ್ತಾ ಇರ್ತೀರೋ ಅಥವಾ ಶಾಶ್ವತವಾಗಿ ಇದಕ್ಕೆ ಪರಿಹಾರವನ್ನು ಮಾಡುವಂಥ ಯಾವುದಾದ್ರೂ ಒಂದು ನಿಗವನ್ನು ವಹಿಸ್ತೀರಾ? ನೋಡಿ, ಸ್ವಲ್ಪ ಸಮಯದ ಹಿಂದೆ ಇದೇ ರೀತಿ ತಾಜ್ಮಹಲ್ ಏನು ತೋಡಿನಲ್ಲಿ ಕೊಳಚೆ ನೀರು ಬರ್ತಾ ಇತ್ತು. ಇವತ್ತು ಅಲ್ಲಿ ಡ್ರೈ ಆಗಿ ಎಷ್ಟು ಚಂದ ಇದೆ ಹೋಗಿ ನೋಡಿ ನೀವು, ಅಲ್ಲಿ ಕೂಡ ಇದೇ ರೀತಿ ಕೊಳಚೆ. ಸೊ ತಮ್ಮ ಮಾತಿನ ಪ್ರಕಾರ ಹಾಗಾದ್ರೆ ಡ್ರೈನೇಜ್ ಸಮಸ್ಯೆ ಇಲ್ಲ, ಮಾಡಿಸಿಕೊಟ್ಟಿದೆ ಅಂತ ಹೇಳಿದೆ. ಇದು ಕೂಡ ಮಾಡಿಸಿಕೊಳ್ಳಿಕ್ಕೆ ನಾವು ಸರ್ ಒಂದು ವಿಷಯ ಹೇಳ್ತೇನೆ, ನೀವು ಖಾಲಿ ಒಂದು ಸರಿಯಾದ ಸಮಸ್ಯೆ ಹೇಳಬಾರದು. ಸರಿ ಆಗಿರುವಂತ ಸಮಸ್ಯೆ ಅದು ಗಮನಕ್ಕೆ ಬಂದ ಕೂಡ ಖಂಡಿತ ಮಾಡಿದ್ದೇವೆ, ಮಾಡಲಿ ಅಂತ ಹೇಳಬೇಡಿ, ಮಾಡಿದ್ದೇವೆ. ಇದನ್ನು ಕೂಡ ಮಾಡಿಸಿಕೊಡ್ತೇವೆ, ನಮ್ಮದು ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ, ಮಾಡ್ತೇವೆ. ನಿಮ್ಮ ಜವಾಬ್ದಾರಿ ಇದ್ರೆ ಈ ರೀತಿ ನಮ್ಮ ನಗರಸಭೆ ಜನ ಕೊಡದಿಂದ ನಗರಸಭೆಯನ್ನು ಕೊಳಚೆ ಮಾಡಲಿಲ್ಲ, ನಗರಸಭೆಯನ್ನು ಕೊಳಚೆ ನೀರು ಬಿಡುದಿಲ್ಲ, ನಾವು ಬಿಡ್ತಾ ಇಲ್ಲ, ಜನ ಬಿಡ್ತಾ ಇದ್ದಾರೆ. ಜನ ಬಿಡುದಲ್ಲ, ನೀವು ಬಿಡಿಸುದು ಬಿಡಿಸುದು ನೀವು ಅವರಿಗೆ ನೀವು ಬಿಡಿಸುದು ಅಂತ ಹೇಳ್ತೀರಿ. ಸರಿ ಮಾಡಿಸಲ್ಲಿ ಹೇಳಿದೇವೆ ಅಂತ ಆಗುದಿಲ್ಲ, ಮಾಡಿಸಿ ತೋರ್ತೇವಲ್ಲ ಮತ್ತೆ ಇನ್ನೊಂದ್ಸೊಮ್ಮೆ ತೋರಿಸುವ ಪ್ರಶ್ನೆ ಬೇಡ, ಟೇಬಲ್ ಓಡಿಯೋ ಪ್ರಶ್ನೆ ಬೇಡ, ಮಾಡ್ತೇನೆ ತೋರಿಸ್ತೇನೆ. ನೀವು ಮಾಡಿ ತೋರಿಸಿ ಹೇಳಿ, ಬೇಕಾದಷ್ಟು ಮಾಡಿದ್ದೇನೆ, ಮಾಡ್ತೇನೆ ಇನ್ನು ಕೂಡ. ಪ್ರಮೋದ್ ಸುವರ್ಣರವರೇ, ಈತ ನಡುವೆ ಜನರ ಸ್ಪಂದನೆ ಕೂಡ ಮುಖ್ಯವಾಗ್ತದೆ.
ತಾವೇನು ಹೇಳ್ತಿರೋದು ಕಾರ್ತಿಕ್? ಖಂಡಿತವಾಗಿ, ಯಾಕಂತ ಹೇಳಿದ್ರೆ ಉಡುಪಿ ಅಂತ ಹೇಳಿದ್ರೆ ಪ್ರವಾಸಿಗರು ಸಾಕಷ್ಟು ಭಕ್ತರು ಬರ್ತಾರೆ, ಇಲ್ಲಿ ಧಾರ್ಮಿಕ ಕ್ಷೇತ್ರಗಳಿದೆ, ಪ್ರವಾಸಿ ತಾಣಗಳಿದೆ ಸಾಕಷ್ಟು, ಹೊರ ಜಿಲ್ಲೆ ಇರ್ಬೋದು ಹೊರ ದೇಶದಿಂದ ಇರ್ಬೋದು ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ನಮ್ಮ ಉಡುಪಿಯನ್ನು ನಾವು ಸ್ವಚ್ಛತವಾಗಿ ಇಟ್ಕೊಂಡ್ರೆ ಅಲ್ಲಿಯ ಜನರು ಇಲ್ಲಿ ಬಂದು ಒಂದು ಉಡುಪಿಯನ್ನು ಹೊರಗೆ ಹೋಗಿ ಈ ಬಗ್ಗೆ ನಮ್ಮ ಉಡುಪಿಯ ಬಗ್ಗೆ ಬೇರೆ ಕಡೆ ಹೇಳ್ತಾರೆ, ಇಷ್ಟು ಚೆಂದವಾಗಿದೆ ಉಡುಪಿ ವ್ಯವಸ್ಥೆ, ಇಲ್ಲಿ ನಮಗೆ ಸಾಕಷ್ಟು ಸುಂದರವಾದ ಉಡುಪಿಯನ್ನು ನಾವು ಕಂಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ಇಂಥ ಒಂದು ಚರಂಡಿಯ ಅವ್ಯವಸ್ಥೆಗಳು ಮತ್ತು ಬೇರೆ ಅನೇಕ ವಿಧಗಳಿದೆ ಉಡುಪಿಗೆ. ನಾನು ಮೊನ್ನೆ ತಾನೇ ನಾವೊಂದು ವರದಿ ಮಾಡಿದೆ, ಉಡುಪಿಗೆ ಬರುವಂಥ ಟ್ರಾಫಿಕ್ ಪೊಲೀಸ್ ನಿಂತು ನಿಲ್ಕೊಳ್ಳುವಂಥ ಚೌಕಿಯ ಮೇಲ್ಗಡೆ ಅದರ ಟಾಪೇ ಇಲ್ಲ, ಇಲ್ಲಿ ಕಲ್ಸಂಗದಲ್ಲಿರುವ ಅದು ಎಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ಅದನ್ನು ನಾವು ಕೇವಲ ಅದು ಜಾಹೀರಾತಿಗೆ ಸೀಮಿತವಾಗಿ ಬಿಟ್ಟಿದ್ದಾರೆ. ಆ ಏನು ಅದರ ಚೌಕಿ, ಆ ಪೊಲೀಸರು ಅದರೊಳಗೆ ಕೂತ್ಕೊಳ್ಳುವಂತ ಒಂದು ಚೌಕಿ ಹಾಕುವಂತ ಲೈಟ್ ಕಂಬಗಳು ಬಹಳ ಚಂದದಿಂದ ಇರ್ತದೆ. ಆದ್ರೆ ಕೂತ್ಕೊಳ್ಳುವಂತ ನಾನು ಇಲ್ಲಿ ನಗರಸಭೆಯವರ ಹತ್ರ ನಾನು ವಿನಂತಿಸ್ಕೊಳ್ತಿದ್ದೆ, ಯಾಕಂತೇಳಿ ಉಡುಪಿಗೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ, ಬೇರೆ ಬೇರೆ ಊರುಗಳಿಂದ ಬರ್ತಾರೆ. ನಾವು ಉಡುಪಿಗೆ ಬರುವಾಗ ಸುಂದರವಾಗಿ ಕಾಣಬೇಕಾದ್ರೆ ಇಂಥ ಚಿಕ್ಕ ಚಿಕ್ಕ ವಿಷಯಗಳ ಮೇಲೆ ಗಮನ ಹರಿಸಿಕೊಂಡು ಇದಕ್ಕೆ ಯಾವುದೇ ಒಂದು ನಗರಸಭೆಯ ದೊಡ್ಡ ಹಣವನ್ನು ನಾವು ಅದಕ್ಕೆ ತೊಡಗಿಸ್ಕೊಳ್ಬೇಕಾಗಿಲ್ಲ. ಚಿಕ್ಕ ಚಿಕ್ಕ ಈಗ ಅದಕ್ಕೆ ಜಾಹೀರಾತನ್ನು ನೀಡಿದರೆ ಅವರಿಂದಲೇ ಅದನ್ನು ಸರಿ ಮಾಡಿಸ್ಕೊಳ್ಬೋದು. ಸಾಕಷ್ಟು ಬೇಗ ಅದನ್ನು ಸರಿಪಡಿಸಬೇಕು. ಈ ಒಂದು ಚರಂಡಿ ವ್ಯವಸ್ಥೆ ಕೂಡಲೇ ಸರಿಯಾಗಬೇಕು, ಇಲ್ಲದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುವುದಂತೂ ಖಂಡಿತವಾಗಿದೆ ಅಂತ ಹೇಳ್ಬೋದು. ಚರ್ಚೆಯನ್ನ ಮುಂದುವರಿಸುತ್ತೇವೆ, ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೂರು ಜನ ಅತಿಥಿಗಳಿಗೆ ಕೂಡ ಸ್ವಾಗತ. ನಿತ್ಯಾನಂದ ವಳ್ಕಾಡ್ರು ಅವರೇ, ಇವತ್ತು ನಿಜಕ್ಕೂ ಕೂಡ ಏನು ಜನಾರ್ದನ್ ಭಂಡಾರ್ಕರ್ ಅವ್ರು ಹೇಳ್ತಾ ಇದ್ದಾರೆ, ಸೊ ಅದೆಲ್ಲ ಸಮಸ್ಯೆಗಳಿವೆಯೋ ಅಥವಾ ನೀವು ಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಅನ್ನುವ ಕಾರಣಕ್ಕೆ ನೀವು ಇಷ್ಟು ಧೋರಣೆಯನ್ನು ಮಾಡ್ತಾ ಇದ್ದೀರೋ ಹೇಗೆ ಅಂತ. ಸೊ ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಯೋಗೀಶ್ ಶೆಟ್ಟಿ ನಮ್ಮೊಂದಿಗೆ ಕರೆಯಲಿದ್ದಾರೆ, RTI ಕಾರ್ಯಕರ್ತರು ಮತ್ತು ಹಿರಿಯ ಹೋರಾಟಗಾರರಾಗಿರ್ತಕ್ಕಂತಹ ಯೋಗೀಶ್ ಶೆಟ್ಟರ್ ಅವರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್ ಶೆಟ್ಟರ್ ಅವರು, ಇವತ್ತಿನ ಒಂದು ಡ್ರೈನೇಜ್ ಸಮಸ್ಯೆ ಕುರಿತಾಗಿ ತಾವೇನು ಹೇಳ್ತೀರಾ? ಖಂಡಿತ, ಈಗ ಇಬ್ಬರಿಗೆ ಚರ್ಚೆ ಇದ್ದಲ್ಲಿ ಜನಾರ್ದನ್ ಬಂಡಾರ್ಕರ್ ನಿತ್ಯಾನಂದ ಬಳಕಾಡಿಗೆ ನಮ್ಮ ಮನೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಅಧಿಕಾರ ಕೊಟ್ಟರೆ ನಗರ ಸಭೆಗೆ ಎರಡು ಸಂಸ್ಥೆಗೆ, ಮತ್ತೆ ನಾನೊಂದು ಎಂತದ ಸಣ್ಣ ಪುಣ್ಯ ಮಾಡಿದ್ದೇನೆ, ನಮ್ಮ ಮನೆಯಿಂದ ನೀರು ನಮ್ಮ ಬಾವಿಯಿಂದ 2017 ಸತತವಾಗಿ ಮೊನ್ನೆ ತನಕ ನಾನು ನನ್ನ ಬಾವಿನ ನೀರು ತಗೊಳ್ತಾ ಇದ್ದೇನೆ. ಒಂದು ನಗರ ಸಭೆ ತಗೊಂಡು ಹೋಗ್ತಾ ಉಂಟು, ಒಂದು ಅಲ್ಲಿ ನಿತ್ಯಾನಂದ ಒಳಗಡೆ ತಗೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಗೊತ್ತಾಗ್ಬೋದು, ಅವ್ರಿಂದ ತಗೊಂಡು ಹೋಗ್ತಾರೆ ನಮ್ಮ ಬಾವಿಯಿಂದ. ಯಾಕೆ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ದೇವರು ನನ್ನ ಬಾವಿಯಲ್ಲಿ ನೀರು ಕೊಟ್ಟಿದ್ದಾರೆ. ಹಿಮ್ಮೆಣ್ಣೆ ಪಂಪು ನೀರು ಬೆಳಿಗ್ಗೆಯಿಂದ ರಾತ್ರಿ ತನಕ ಎಳೆದು ಕೊಡುವ ನಾನೇ. ಇದು ಇಡೀ ಉಡುಪಿ ಜನರಿಗೆ ಗೊತ್ತುಂಟು, ನಗರ ಸಭೆಗೂ ಗೊತ್ತುಂಟು. ಹಾಗಿರುವಾಗ ನನ್ನದೊಂದು ಸಣ್ಣ ಸೇವೆ ನಾನ್ಸ ಮಾಡಿದ್ದೇನೆ ಅದರೊಟ್ಟಿಗೆ, ನಮ್ಗೆ ಅದರಲ್ಲಿ ಏನಿದ್ರೆ ಹೆಮ್ಮೆ ಉಂಟು. ಮತ್ತೆ ಚರ್ಚೆ ಆಗ್ತಾ ಉಂಟು ಡ್ರೈನೇಜ್ ಬಗ್ಗೆ, ಅಲ್ಲಲ್ಲಿ ತುಂಬಾ ಹೆಚ್ಚುಕೊಂಡು ಉಂಟು. ಯಾಕೆ ಹೇಳ್ತದೆ ಭೌಗೋಳಿಕವಾಗಿ ನಮ್ಮ ಉಡುಪಿ ಒಂದು ಲೆವೆಲ್ ಆಗಿಲ್ಲ, ಯಾಕಂದ್ರೆ ಬಯಲು ಪ್ರದೇಶ ಮೈಸೂರು ಬೆಂಗಳೂರು ಆಗಿ ನಮ್ಮ ಉಡುಪಿ ಅಲ್ಲ. ಯಾಕೆ ಹೇಳಿದ್ರೆ ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗೆ, ಮತ್ತೆ ನಮ್ಮಲ್ಲಿ ಈಗ ನಾವು ಹೇಳಿದಾಗ ನಮ್ಮ ವಾಜರಾಜ ರಸ್ತೆ ಬಯಲುಕೆರೆ ಇದೆಲ್ಲ ಸಾಧಾರಣ ನಮ್ಮ ಮಲ್ಪೆ ತನಕ ಎಲ್ಲವೂ ನೀರಿನ ಪ್ರದೇಶ. ಸಾಧಾರಣ ನೀವು ಈಗ ಬಾವಿ ತೆಗಿಲಿಕ್ಕೆ ಹೋದ್ರು 6 ಫೀಟ್ಗೆ ಖಂಡಿತ ನೀರು ಸಿಗ್ತದೆ. ನಮ್ಮ ವಾಜರಾಜ ರಸ್ತೆಯಲ್ಲಂತೂ 3-4 ಫೀಟ್ಗೆ ಈಗಲೇ ಸಿಗ್ತದೆ ನೀರು. ಆಗಿರುವಾಗ ಡ್ರೈನೇಜ್ ಅನ್ನು ಅಲ್ಲಲ್ಲಿ ಸರಿ ಮಾಡುದು ತುಂಬಾ ಕಷ್ಟ ಆಗ್ತದೆ. ಈಗಾಗಲೇ ಬಂದರ್ಕರ್ ಹೇಳಿದ್ರು 140 ಕೋಟಿದ್ದು ಒಂದು ಡ್ರೈನೇಜ್ ಪ್ಯಾಕೇಜ್ ಈಗ ಆಗ್ತಾ ಉಂಟು ಹೇಳಿ, ಅದೀಗ ಆದ್ರೆ ತುಂಬಾ ಮಟ್ಟಿಗೆ ಒಂದು 60% ಸರಿ ಆಗ್ತದೆ. ಮತ್ತೆ ಮುಂಚೆ ಹಾಕಿದ ಅಲ್ಲ ಇದು ಲೈನ್ಗಳಲ್ಲೆಲ್ಲ ಎಂತ ಹೇಳಿದ್ರೆ ಆ ಮಣ್ಣಿನ ಸಿಂಗಾರ ಟೈಪ್ ಇದೆ ಇದಾಗ್ತದೆ, ಅದು ಈಗ ಮಣ್ಣಿನೊಟ್ಟಿಗೆ ಹಾಳಾಗಿ ಹೋಗಿದೆ. ಅಲ್ಲೆಲ್ಲಿ ಎಲ್ಲ ಸಮಸ್ಯೆ ಬರುವಂತದ್ದು ಹೇಗೆ ಹೇಳಿದ್ರೆ ಆ ನಮ್ಮ ರಸ್ತೆ ಪ್ರಚುರಿಗೆ ಆ ಲಾರಿಗಳು ಇಂಥದ್ದೆಲ್ಲ ಹೆವಿ ವೆಹಿಕಲ್ ಹೋಗುವಾಗ ಆ ಕುಸ್ತು ಹೋಗ್ತದೆ ಅದೆಲ್ಲ. ಈಗ ಟ್ರಿಪ್ ಪ್ಲಾಸ್ಟಿಕ್ ಆಗ್ತಾ ಇದ್ದಾರೆ, ಅದರಿಂದ ಸ್ವಲ್ಪ ಒಂದು 20-25 ವರ್ಷಕ್ಕೆ ಏನ್ ತೊಂದ್ರೆ ಇಲ್ಲ. ಸೊ
ಸಾರ್ವಜನಿಕರಿಗೆ ಹೇಳುದು. ಯಾಕಂದ್ರೆ ಆ ಡ್ರೈನೇಜ್ ನೀವು ಪೈಪ್ ಒಟ್ಟೆ ಮಾಡುವಾಗ ಹಿಂಬದಿ ಮತ್ತೆ ಒಳಬದಿಯಲ್ಲಿ ಎರಡನ್ನೂ ನೀವು ಪ್ಯಾಕೇಜ್ ಮಾಡಬೇಕು. ಯಾಕಂದ್ರೆ ಆ ಪ್ರೆಷರ್ ಆಗಿ ಬರುವಾಗ ಹಿಂದೆ ಬರುವಾಗ ಬಾಯಿ ಹಾಳಾಗುದು. ಹಾಗೆ ಬರೀ ಡ್ರೈನೇಜ್ ಇಲ್ಲ ಅಂತ ಎಲ್ಲರೂ ಕಂಪ್ಲೇಂಟ್ ಮಾಡೋದು ಬೇಡ. ಯಾವಾಗಲೂ ಪ್ರತಿ ಜನರು ನೋಡ್ಬೇಕು, ನಾವು ಯಾವಾಗಲೂ ಅದಕ್ಕೆ ಹೋಲ್ ಮಾಡಿ ಪೈಪ್ ಹಾಕುವಾಗ ಹೊರಗಿನಿಂದ ಮತ್ತೆ ಒಳಬದಿಯಿಂದ ಅದಕ್ಕೆ ಪ್ಲಾಸ್ಟರ್ ಮಾಡಬೇಕು. ಪ್ಲಾಸ್ಟರ್ ಮಾಡದಿದ್ರೆ ಖಂಡಿತ ಹತ್ತಿರದ ಬಾವಿಗಳಿಗೆಲ್ಲ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಜನರಿಗೆ ನಮ್ಮ ಜವಾಬ್ದಾರಿ ಇದೆ. ನಾವು ಬರೀ ನಗರಸಭೆಯನ್ನೇ ಯಾವಾಗಲೂ ತೆಗೆಯುವುದಲ್ಲ, ನಮ್ಮ ಜವಾಬ್ದಾರಿ ಇದೆ. ಸ್ವಚ್ಛ ಮತ್ತೆ ಒಳ್ಳೆ ಆಡಳಿತ ಸಹ ನಾವು ನಗರಸಭೆಯಿಂದ ಕೊಡ್ಬೇಕು ಅಂತ ಹೇಳಿ ನಾವು ಜನರಲ್ಲಿ ಕಳಕಳಿಯಿಂದ ಕೇಳ್ತಾ ಇದ್ದೀವಿ. ಎಸ್ ಎಸ್ ಯೋಗೀಶ್ ಶೆಟ್ಟರ್ ಅವರೇ, ತಮ್ಮ ಈ ಒಂದು ಸಾಮಾಜಿಕ ಕಾಳಜಿಯ ಹೋರಾಟ ಇದೇ ರೀತಿಯಾಗಿ ಮುಂದುವರಲಿ ಅಂತ ಕೇಳ್ಕೊಳ್ತಾ ಮಾತಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಿತ್ಯಾನಂದ ಒಳಕಾಡ್ರ ಅವರು, ನಾನು ಅದೇ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಹಾಗಾದ್ರೆ ನಿತ್ಯಾನಂದ ಒಳಕಾಡ್ರ ಅವರು ಇಷ್ಟೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರಲ್ಲ, ಏನು ಗ್ರಜ್ಜಿಗಳ ಇಟ್ಕೊಂಡ ಅಥವಾ ನಿಜಕ್ಕೂ ವಾಸ್ತವ ಹಾಗೆ ಇದೆಯಾ ಅಂತ? ನಮ್ಮ ಹತ್ರ ಗ್ರಜ್ಜಿ ಪ್ರಶ್ನೆ ಇಲ್ಲ. ನಾವು ನಿರಂತರವಾಗಿ, ನನಗೆ ಯಾರಿಲ್ಲ, ನನಗೆ ಸಾರ್ವಜನಿಕರಿಗೆ ನನ್ನವರು, ನನಗೆ ಏನು ಗ್ರಜ್ಜಿ ಪ್ರಶ್ನೆ ನಾನು ಇಟ್ಕೊಳ್ತಿಲ್ಲ, ನಾನು ಅದು ಇಲ್ಲ. ಯಾಕಂದ್ರೆ ನಾವು ವಾಸ್ತವತ ಏನು ಇದೆ ಅದನ್ನು ನಾವು ಹೇಳಬೇಕಾಗ್ತದೆ. ಈಗ ನೋಡಿ, ನಿಟ್ಟೂರಲ್ಲಿ ಇದಿದೆ, ಏನು ವೆಟ್ವೆಲ್ ಇದೆ, ಅಲ್ಲಿ ಏನು ಎಷ್ಟು ಸಮರ್ಪಕವಾಗಿ ಅಲ್ಲಿ ಇದು ಸಮರ್ಪಕ ಮಾಡ್ತಿದ್ದಾರೆ ಅಂತೇಳಿ ಹೇಳಬೇಕು. ಅಲ್ಲಿ ನೀರನ್ನೆಲ್ಲ ನಾಲ್ಕು ಐದು ಆರು ಏನು ಇದೆ ಅಲ್ಲಿ, ಅದೆಲ್ಲ ಕ್ಲೀನಾಗಿ ಬರುವಂಥ ನೀರನ್ನು ಹೊರಗಡೆ ಬಿಡ್ತಾರೆ. ಈಗ ಕ್ಲೀನ್ ಆಗುವಂಥ ವ್ಯವಸ್ಥೆ ಅಲ್ಲಿ ಇಲ್ಲ. ದಪ್ಪ ನೀರು, ಆ ದಪ್ಪ ನೀರು ಈಗ ಇಂದ್ರಾಣಿ ಏನು ಇದೆ, ಈಗ ಭಂಡಾರಕಾರ ಅವರು ಇಂದ್ರಾಣಿ ಹೆಸರು ಇಲ್ಲ ಅಂತ ಹೇಳ್ಬೋದು, ಆದರೆ ಪುರಾತನ ಕಾಲದಲ್ಲಿ ಬಂದಿದ್ದಂತಹ ಒಂದು ಅದನ್ನು ನಾವು ನೆನಪಿಸ್ಕೊಳ್ಳಬೇಕಾಗ್ತದೆ. ಇಂದ್ರಾಣಿ ಇದು ಏನು ನದಿ ಇದೆ, ಅದು ಪ್ರಾಮುಖ್ಯವಾದಂತಹ ಒಂದು ಇದು, ಅದನ್ನು ನಾವು ಇಲ್ಲ ಅಂತೇಳಿ ಪಕ್ಕಾ ಚರಂಡಿಯ ರೀತಿ ಆಗಿಬಿಟ್ಟಿದೆ, ಅದನ್ನು ಅಲ್ಲ ಅಂತೇಳಿ ಹೇಳಲಿಕ್ಕೆ ಬರುದಿಲ್ಲ. ಯಾಕಂತ ಹೇಳಿದ್ರೆ ಡ್ರೈನೇಜ್ ಸಮಸ್ಯೆ ಆಗಿದೆ, ಮತ್ತೆ ಮಾಡ್ಬೋದು, ತಪ್ಪು. ಮಾಡುವ ಮೊದಲೇ ಅಂದ್ರೆ ಒಂದು ಹಿಂದಿನವರು ಮಾಡಿದಂತ ಪವಿತ್ರವಾದಂತ ಒಂದು ಸಮುದ್ರವಾಗಲಿ, ನದಿಯಾಗಲಿ, ಹೊಳೆ ಆಗಲಿ, ಎಲ್ಲವಂತೂ ಪ್ರಾಮುಖ್ಯವಾಗುವಂಥ ಮಾತು ಇರ್ತದೆ. ಅದನ್ನು ನಾವು ಅಲ್ಲ ಕೇಳಲಿಕ್ಕೆ ಆಗುವುದೇ ಇಲ್ಲ. ಅದು ಈಗಿನ ಒಂದು ವಾತಾವರಣದಲ್ಲಿ ಏನು ಪರಿಸರ ಜನರು ಏನೋ ಮಾಡಿ ಹೋಗ್ತಾರೆ, ಅದು ಆಗಬಾರ್ದು ಅನ್ನೋದನ್ನು ಹೇಳ್ತೇನೆ ನಾನು. ಭಂಡಾರ್ಕರ್ ಅವರು, ಇವತ್ತು ಇಂದ್ರಾಣಿ ನದಿಗೆ ನದಿಯೇ ಇವತ್ತು ಚರಂಡಿ ಏನೋ ಅನ್ನುವ ರೀತಿ ಆಗ್ಬಿಟ್ಟಿದೆ. ನಾವು ವಿಶ್ವಾಸದಲ್ಲಿ ತೋರಿಸ್ತಾ ಇದ್ದೇವೆ. ಸೊ ಆ ಡ್ಯಾಮ್ ಕಟ್ಟಿದ್ದಾರೆ, ಬಹುಶಃ ಆ ಸಂದರ್ಭದಲ್ಲಿ ಎಷ್ಟು ನೀರು ಹರಿತಾ ಇತ್ತು ಗೊತ್ತಿಲ್ಲ. ಈಗ ಅದರ ಪರಿಸ್ಥಿತಿ ನೋಡಿದ್ರೆ ಈ ಡ್ಯಾಮಿನ ಅವಶ್ಯಕತೆ ಇಲ್ಲ ಅನ್ನುವ ಒಳಗೆ ಆ ನದಿ ಬಂದು ತಲುಪಿದೆ. ಸೊ ಅಲ್ಲಿ ಬರತಕ್ಕಂತಹ ತ್ಯಾಜ್ಯಗಳು, ಇದಕ್ಕೆಲ್ಲ ಪರಿಹಾರ ಏನು, ಯಾರು ಜವಾಬ್ದಾರಿ ಇದಕ್ಕೆ? ಈಗ ನಿತ್ಯಾನಂದ ಒಳಕಾಡು ಹೇಳಿದ್ರು ಅಲ್ಲಿ ಕ್ಲೀನ್ ಆಗ್ತಾ ಇಲ್ಲ ನೀರು ಅಂತ, ಅದನ್ನ ನಾವು ಯಾವತ್ತೂ ಯಾರಿಗೂ ತೋರಿಸ್ಲಿಕ್ಕೆ ಬದ್ಧ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೂರು ಲಗೂನ್ಗಳಿವೆ, ನಾವು ನಾನು ಮಾತಾಡ್ತೇನೆ, ನೀವೇ ಮಾತಾಡಿ. ಇವತ್ತು ಏನು, ನಾವು ಅಧಿಕಾರಕ್ಕೆ ಬಂದ ನಂತರ ಮೂರು ಲಗೂನ್ಗಳಲ್ಲಿ ಏನು ಸ್ಲಜ್ ಸುಮಾರು 600-700 ಲೋಡ್ ಸ್ಲಜ್ಜನ್ನು 3 ತಿಂಗಳುಗಳ ಸತತವಾಗಿ ಪ್ರಯತ್ನ ಮಾಡಿ ಅದನ್ನು ಖಾಲಿ ಮಾಡಿದೆ. ದಿನ ರಾತ್ರಿ ಅಲ್ಲಿ ಹೋಗಿ ಅಲ್ಲಿ ಏನು ಕಷ್ಟ ಆದರೂ ಕೂಡ ಅದಕ್ಕೆ ಸಹಾಯ ಮಾಡಿ ಆಗ ಶಾಸಕರು ಕೂಡ ಅವರ ಜನವನ್ನು ಕಳಿಸಿ ಸರಿ ಮಾಡಿದ್ದಿದೆ. 3 ತಿಂಗಳುಗಳ ಕಾಲ ಆ ಸ್ಲಜ್ಜನ್ನು ನಾವು ಖಾಲಿ ಮಾಡಿದ್ದು. ಆದ್ದರಿಂದ ಆ ಭಾಗದಲ್ಲಿ ಸುಮಾರು 2 ಕಿಲೋಮೀಟರ್ ತನಕ ಸ್ಮೆಲ್ ಬರ್ತಿತ್ತು, ಅದು ಕಡಿಮೆ ಆಗಲಿಕ್ಕೆ ಪ್ರಾರಂಭವಾಯಿತು. ಏನು ಅಲ್ಲಿ ರಫಿಂಗ್ ಫಿಲ್ಟರ್ ಇರ್ಬೋದು, ಇವತ್ತು ಲಗೂನಲ್ಲಿ ಏನು ತಿರುಗುವ ಫ್ಯಾನ್ಗಳು ಇರ್ಬೋದು, ಅದು ಸುಮಾರು 3 ಕಡೆಯಲ್ಲಿರ್ದು ಅದು ಏರ್ ಕೊಡುವುದು, ಅದು ಏರ್ ಕೊಟ್ಟಾಗೆ ನೀರು ಬಿಳಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಕಪ್ಪು ನೀರು ಏನು ಹೊರಗಿಂದ ಬರ್ತದೆ, ಅದು ಆಮ್ಲಜನಕವ ಅದಕ್ಕೆ ಆಕ್ಸಿಜನ್ ಸೇರಿದಾಗ ಅದು ಮೈಕ್ರೋಬಿಯಲ್ ಕಲ್ಚರನ್ನು ನಾವು ಅದಕ್ಕೆ ಹಾಕ್ತೇವೆ, ಬ್ಯಾಕ್ಟೀರಿಯಾವನ್ನು. ಆ ಬ್ಯಾಕ್ಟೀರಿಯಾ ಏನು ಬರ್ತದೆ ಅದನ್ನೆಲ್ಲ ತಿಂದುಕೊಂಡು ಆ ವಾಸನೆಯನ್ನು ಕಡಿಮೆ ಮಾಡ್ತದೆ. ಆ ಎರಡು ಇವತ್ತು ಏನು ತಿರುಗುವ ಏನು ಫ್ಯಾನ್ಗಳಿವೆ, ಪ್ರೊಪೆಲ್ಲರ್ಗಳು, ಅವು ತಿರುಗ್ತಾ ಇವೆ. ಒಂದು ಲಗುನಲ್ಲಿ ಮತ್ತೆ ಸರಿ ಇಲ್ಲ, ಅದು ಕಂಪೆನಿಯವರು ಬರಲಿಕ್ಕಿದೆ, ಅದು ಸರಿ ಅದು ಕೂಡ ಸರಿ ಮಾಡಲಿಕ್ಕೆ ನಾವು ಬದ್ಧರಂತ ಹೇಳಿಕೆ ಇಷ್ಟಪಡ್ತೇನೆ. ಆ ನೀರನ್ನು ಕೂಡ ಇವರು ಹೇಳ್ತಾರಲ್ಲ, ಪ್ರತಿ ತಿಂಗಳು ಕೂಡ ಆ ನೀರನ್ನು ಟೆಸ್ಟ್ ಮಾಡಲಿಕ್ಕಿದೆ, ಪ್ರತಿದಿನ ಕೂಡ ಮಾಡಲಿಕ್ಕಿದೆ, ಲ್ಯಾಬ್ನ ರಿಪೋರ್ಟ್ ಇದೆ, ಯಾವಾಗ ಬೇಕಾದರೂ ಯಾರು ಬೇಕಾದ್ರೂ ಹೋಗಿ ಚೆಕ್ ಮಾಡ್ಬೋದು. ಅಂತಹ ಪರಿಸ್ಥಿತಿ ಅಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು 4 ವೆಟ್ವೆಲ್ಗಳು ಅಲ್ಲಿರೋದು ಏನು ಶುದ್ಧೀಕರಣ ಘಟಕ ಇರುವುದು, ವೆಟ್ವೆಲ್ ಅಲ್ಲ. ವೆಟ್ವೆಲ್ ಇರುವುದು ನಮ್ಮದು ವಿಜಯತಾರದ ಹತ್ತಿರ, ಅದ ನಂತರ ಅದು ಕರಾವಳಿ ಹತ್ತಿರ, ಅದಕ್ಕಿಂತ ಮುಲ್ಕೆ ಈ 4 ವೆಟ್ವೆಲ್ಗಳು ಆಗ್ತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ? ಓ, ನೀರಿನ ಪೂರೈಕೆ ಯಾವುದು ಇವತ್ತು? ನೀರಿನ ಸರಬರಾಜು ಏನು ಮಾಡಲಾಗ್ತಾ ಇದೆ, ಅದು ಕುಡಿಯುವ ನೀರಿನ ಸರಬರಾಜು, ಅದು ಕೂಡ ಏನು ಕೊಳಕು ನೀರಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ಖಂಡಿತ ಅಲ್ಲ, ನಾವು ಕ್ಲೀನ್ ಮಾಡಿ ಜನರಿಗೆ ಕೊಡ್ತಾ ಇದ್ದೇವೆ, ನಾವು ಬಜೆಯಲ್ಲಿ ಕ್ಲೀನ್ ಮಾಡಿದ್ದನ್ನು ಕೊಡ್ತಾ ಇದ್ದೇವೆ. ಏಕೆ ಕೊಳಕು ನೀರು ಅಂತ ಹೇಳ್ಬೇಕು? ಯಾಕಂದ್ರೆ ಇನ್ನೂ ಕೂಡ ಆ ಒಂದು 49 ಬಾವಿಗಳಲ್ಲಿ ಇಷ್ಟು ಸ್ಪಂದನಕ್ಕೆ ಲಭ್ಯವಾಗಲಿಲ್ಲ. ಹಾಗಾಗಿ ಹಾಗೆಲ್ಲ ನಾನು ಹೇಳ್ತೇನೆ, ಈಗ
ಪ್ರಮುಖವಾಗಿ ಇವತ್ತು ವಿಷಯ ಇರೋದು ನಮ್ಮ ಮಾಧ್ಯಮ ಮಿತ್ರರು ಮೊನ್ನೆ ಏನು ಗೀತಾಂಜಲಿಯ ಹತ್ತಿರದ ಏನು ತೋಡಿನ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಸಮಯದಲ್ಲಿ ಹೇಳಿದ್ರು ಕೂಡ ಆಗಲಿಲ್ಲ ಅಂತ. ನಿಜವಾಗಿ ಸುದ್ದಿಗೂಡಿನ ಮಿತ್ರರು ಪತ್ರಕರ್ತರ ಮಿತ್ರರು ಸುದ್ದಿ ಮಾಧ್ಯಮ ನಂಗೆ ಮಾತ್ರ ಅವಕಾಶ ಕೊಡಿ, ಮತ್ತೆ ನಲವತ್ತೆರಡು ಬಾವಿಯ ಒಂದು ಎರಡು ಕೊಡಿ, ಬೇಕಾದಷ್ಟು ಲಿಸ್ಟ್ ಯಾವಾಗ ಬೇಕಾದ್ರೆ ರೆಡಿ ಇದ್ದೇನೆ, ಯಾವಾಗ ಬೇಕಾಗ್ತದೆ ನಲವತ್ತೆರಡು ಬಾವಿ ಸುದ್ದಿಗೂಡು 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 ಅಂತ ಹೇಳಿಕ್ಕಿಲ್ಲ. ಸುದ್ದಿಗೂಡು ಅವರ ಸಮಸ್ಯೆ ಪರಿಹರಿಸಿದ್ರೆ ಪರಿಹರಿಸಾಗದವ್ರು ಬಿಡುವುದಿಲ್ಲ, ಅಲ್ಲಕ್ಕೆ ಬೇರೆ ಮಾಡ್ತೇವೆ. ನೀವು ಸುದ್ದಿಗೂಡು ಸುದ್ದಿಗೂಡು ಕೇಳಬಾರ್ದು, ಯಾಕೆ ಹೇಳ್ತೇನೆ ನನ್ನ ಖುಷಿ, ನಾನು ಮಾತಾಡು ನನ್ನ ಖುಷಿ, ನೀನೇ ಮಾತಾಡ್ತೇನೆ ನನ್ನ ಇನ್ನು ಮಾತಾಡ್ತೇನೆ, ನಂಗೆ ಅವಕಾಶ ಇದೆ. ಸುದ್ದಿಗೂಡಿನ ವತಿಯಿಂದ ಯಾವ ವಿಚಾರದ ಕುರಿತಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಕಾರ್ತಿಕ್? ಇಲ್ಲಿ ನಾವು ಏನು ಅಲ್ಲಿಯ ಸಮಸ್ಯೆ ಬಗ್ಗೆ ಪರಿಹಾರ ಹುಡುಕಬೇಕಾಗಿದೆ ಹೊರತು ನಾವು ಒಬ್ಬರ ಮೇಲೆ ಒಬ್ಬರು ಕೆಸರು ಎರಚಾಡುವುದು ನನಗೆ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಅಲ್ಲಿರುವ ಸಮಸ್ಯೆಯ ಬಗ್ಗೆ ನಾವು ಈಗಾಗಲೇ ವರದಿಯನ್ನು ಮಾಡಿದ್ದೇವೆ. ಈ ವರದಿಯ ಬಗ್ಗೆ ನಮಗೆ ಏನಾದರೂ ಸ್ಪಂದಿಸಿ ಅಧಿಕಾರಿಗಳು ಅತಿ ಶೀಘ್ರವಾಗಿ ಆ ಒಂದು ಏನು ಅಲ್ಲಿಯ ಅವ್ಯವಸ್ಥೆ ಇದೆ ಅದನ್ನು ಸರಿಪಡಿಸಬೇಕಾಗಿದೆ. ಆಗ ಒಬ್ಬರು ಕೋಲಾರ ಹೇಳಿದರು, ಕೇವಲ ನಗರಸಭೆಯ ಒಂದು ಏನು ಕೆಲಸ ಅಲ್ಲ, ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸಬೇಕಾಗಿದೆ. ಕಾರ್ತಿಕ್, ಈಗಾಗಲೇ ಉಡುಪಿಯ ಸಾಕಷ್ಟು ಈ ಒಂದು ಚರಂಡಿಯ ಸಮಸ್ಯೆಗೆ ಸಾರ್ವಜನಿಕರಿಂದಲೂ ಕೂಡ ಅದಕ್ಕೆ ನೀರನ್ನು ಅರಿದು ಬಿಡುವಂಥ ಕೆಲಸ ಕಾರ್ಯ ಆಗ್ತಾ ಇದೆ. ಅದನ್ನು ಅತಿ ಶೀಘ್ರದಲ್ಲಿ ಅವರು ಕೂಡ ಗಮನ ಹರಿಸಿಕೊಂಡು ಅದನ್ನು ಸಾರ್ವಜನಿಕರು ಇದರಲ್ಲಿ ಇವರು ನಗರಸಭೆಯೊಂದಿಗೆ ಕೈ ಜೋಡಿಸಿ ಈ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ನಂತರ ಅಲ್ಲಿರುವ ಸಮಸ್ಯೆಗಳು ಆದಷ್ಟು ಬೇಗ, ಈಗಾಗಲೇ ಒಂದು ಎರಡು ಮೂರು ತಿಂಗಳ ಮುಂಚೆ ಕೂಡ ನಗರಸಭೆಗೆ ಈ ಮಾಧ್ಯಮ ಮಿತ್ರರು ಹೋಗಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ, ಆದರೆ ಇನ್ನೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ. ಈಗ ಮೊನ್ನೆ ಅವರು ತಾವಾಗಿಯೇ ಬಂದು ಪ್ರತಿಭಟನೆ ಮಾಡೋ ಅಂದರೆ ಅಲ್ಲಿ ಅಧಿಕಾರಿಗಳನ್ನು ಕರೆಸಿ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಅದು ಸರಿಯಾಗಬೇಕಾಗಿದೆ ಕಾರ್ತಿಕ್. ಎಸ್ ಸರ್, ಜನಾರ್ದನ್ ಭಂಡಾರ್ಕರ್ ಅವರೇ, ಕಡಿಯದಾಗಿ ಈ ವಿಚಾರದ ಕುರಿತಾಗಿ ತಾವೇನು ಹೇಳ್ತೀರಿ? ಡ್ರೈನೇಜ್ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಾವು ಬದ್ಧ. ಇವತ್ತು ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಬಗ್ಗೆ ವಿಚಾರ ಮಾಡಿ. ಇವತ್ತು ನಾ ಹೇಳಿದೆ ಏನು ಅಲ್ಲಿ ವೃಂದಾವನದ ಹತ್ತಿರದ ಅಲ್ಲಿ ಸ್ಟೋನ್ ವೇರ್ ಪೈಪ್ಗಳು ಇರುವುದರಿಂದ ಅದು ತುಂಡಾಗಿದೆ, ಆ ರಸ್ತೆಗೆ ತಾಳಲಾರದೆ. ಅಲ್ಲಿ ಸುಮಾರು 1.5 ಲಕ್ಷ ರೂಪಾಯಿಯ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ, ಅದನ್ನು ಟೆಂಡರ್ ಪ್ರಕ್ರಿಯೆ ಹಂತದಲ್ಲಿದೆ. ಯಾವುದನ್ನು ನಾವು ಕೂಡಲೇ ಮಾಡಲಿಕ್ಕೆ ಬರುವುದಿಲ್ಲ, ಅದಕ್ಕೆಲ್ಲ ಕಾನೂನು ಪ್ರಕ್ರಿಯೆಗಳಿವೆ. ಟೆಂಡರ್ ಏನು ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಮಾಡಬೇಕಾಗ್ತದೆ ಅದು ಸ್ವಲ್ಪ ವಿಳಂಬ ಆಗಿರ್ಬೋದು, ಅದನ್ನು ನಾವು ಮಾಡಲಿಕ್ಕೆ ಬದ್ಧ. ಅದು ಆದರೆ ಅದರ ಹತ್ತಿರ ಕೂಡ ಬ್ಲಾಕ್ ಇತ್ತು, ಅದು ಅದನ್ನು ಕೂಡ ನೋಡಿ ಆ ಪೈಪಿಂದ ಕೂಡ ನೀರು ಬರ್ತಿದೆ, ಅದನ್ನು ಕೂಡ ನಿಲ್ಲಿಸಿ ಈಗ ಓವರ್ಆಲ್ ಆಗಿ ಉಡುಪಿಯ ಡ್ರೈನೇಜ್ ಸಮಸ್ಯೆಯನ್ನು ನಿಭಾಯಿಸಲಿಕ್ಕೆ ಅಥವಾ ಅದನ್ನು ಕಡಿಮೆ ಮಾಡಲಿಕ್ಕೆ ತಾವು ಪ್ರಯತ್ನವನ್ನು ಪಡ್ತೀರಿ? ಖಂಡಿತ ಪಡ್ತೇವೆ, ಖಂಡಿತ ಪಡ್ತೇವೆ. ಅದೇ ರೀತಿ ಸುಮಾರು ಆಗ ಹೇಳಿದ್ದಲ್ಲ, ಸುಮಾರು 182 ಕೋಟಿ ರೂಪಾಯಿ ಯೋಜನೆ ಇದೆ, ಏನು DPR ಆಗ್ತಾ ಇದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಆ ಯೋಜನೆಗಳು ಬಂದರೆ ಉಡುಪಿಯ 70% ಭಾಗದ ಏನು ಡ್ರೈನೇಜ್ ಸಮಸ್ಯೆ ನೀಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿತ್ಯಾನಂದ ಒಳಕಾಡ್ರವರಲ್ಲಿ ಕಡೆಯದಾಗಿ, ಸೊ ಬಹುಶಃ ತಾವು ಈ ಸಂದರ್ಭದಲ್ಲಿ ಎಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದರೆ ಬಹುಶಃ ಜನತಾ ಭಂಡಾರ್ಕರ್ ಅವರಿಗೆ ಸ್ಪಂದಿಸಲಿಕ್ಕೂ ಕೂಡ ಭಾಳ ಸುಲಭವಾಗ್ತದೆ ಅಂತ ಈ ವಿಚಾರದ ಕುರಿತಾಗಿ ತಾವೇನು ಹೇಳ್ತೀರಿ ಕಡೆಯದಾಗಿ? ಅಲ್ಲ, ಭಂಡಾರ್ಕರೆ ಅವರಿಗೆ ಸುಲಭವಾಗಿ ನಾನು ಮಾತಾಡೋದಿಲ್ಲ, ಯಾಕಂತ ಹೇಳಿದ್ರೆ ನಾನು ನೇರವಾಗಿ ಮಾತಾಡೋದು ಮನುಷ್ಯ. ಈಗ ಉಡುಪಿ ನಗರ ಸಭಾ ವ್ಯಾಪ್ತಿಯಲ್ಲಿ ಎಲ್ಲ ಕಡೆಯಲ್ಲೂ ಡ್ರೈನೇಜ್ಗಳ ಸಮಸ್ಯೆ ಇವೆ. ಇವಾಗ ನನಗೆ ಇವತ್ತಿನ ಒಂದು ಬಂದ ಒಂದು ಮಾಹಿತಿ ಪ್ರಕಾರ UDG ಒಂದು ಏನು ನಮ್ಮ ಉಡುಪಿ ನಗರ ಸಭೆಗೆ ಬರ್ತದೆ, ಅದಕ್ಕೆ ಇವರು ಪೊನ್ನುರಾಜರು ಆಗಿನ ಒಂದು ಜಿಲ್ಲಾಧಿಕಾರಿ ಆದರಂಥ ಪೊನ್ನುರಾಜರು ಅವರು ಅದಕ್ಕೆ ಒಂದು ಮುತುವರ್ಜಿ ಒಂದು ವಹಿಸ್ತಾರೆ ಅಂತೇಳಿ ನನಗೆ ನನ್ನ ಗಮನಕ್ಕೆ ಬಂದಿದೆ, ನನಗೆ ಗೊತ್ತಿಲ್ಲ. ಆದರೆ ನಾನು ನಗರಸಭೆಯ ಒಂದು ಏನು ಅದರಲ್ಲಿಲ್ಲ, ಅವರು ಬಂದರೆ ನಮ್ಮ ಈ ಉಡುಪಿ ನಗರಸಭೆಯ ವ್ಯಾಪ್ತಿಯಲ್ಲಿರುವಂಥ ಏನು ಡ್ರೈನೇಜ್ ಸಮಸ್ಯೆಗಳಿವೆ ಅದನ್ನು ಸರಿಪಡಿಸಬೇಕಂತ ನಾನು ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಅದು ಇಡೀ ಆರೋಗ್ಯವರು ಏನು ನಾವು ಪುನರ್ಜರಿಕೆ ಅವನು ಆಗಿದೆ ಅಂತೇಳಿ ಆದೇಶ ಆಗಿದೆ ಅಂತೇಳಿ ಕಾರ್ಯದರ್ಶಿ ನನಗೆ ಒಂದು ಇದಿದೆ. ಅವರಿಗೆ ಖಂಡಿತ ಅವರು ಬಂದರೆ ಖಂಡಿತ ಆಗ್ತದೆ. ಯಾಕಂತ ಹೇಳಿದ್ರೆ ಅವರು ಬಂದ ಕಾರಣ ಇಲ್ಲಿ ನಮ್ಮ ಕಡಿಯಾಳಿ ನಮ್ಮ ರಸ್ತೆ ಹೈವೇ ರಸ್ತೆ ನಮ್ಮ ಇಲ್ಲಿ ನಮ್ಮ ಇಲ್ಲಿ ಚರ್ಚ್ ರೋಡು ನಮ್ಮ ಓಲ್ಡ್ ತಾಲೂಕು ಆಫೀಸ್ ರಸ್ತೆ ಅವರು ಪೊನ್ನುರಾಜರು ಮತ್ತು ವ್ಯಾಸಾಚಾರ್ಯ ಇದ್ದ ಕಾರಣ ಆಯಿತು, ಇಲ್ಲದ್ರೆ ಆಗೋದೇ ಇಲ್ಲ. ಅದಕ್ಕೆ ನಾನು ಪೊನ್ನುರಾಜರು ಬಂದರೆ ಈ ಡ್ರೈನೇಜಿನ ಸಮಸ್ಯೆ ಬಗೆಹರಿಸಬಹುದು ಅಂತ ನಾನು ವಿಚಾರಿಸ್ತೇನೆ. ಎಸ್, ಖಂಡಿತ ಆದಷ್ಟು ಬೇಗ ಈ ಡ್ರೈನೇಜ್ ಸಮಸ್ಯೆ ಕೂಡ ಬಗೆಹರಲಿ ಅಂತ ಕೇಳಿಕೊಡ್ತಾ ತಮ್ಮ ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು.
ವೀಕ್ಷಕರೇ, ಒಟ್ಟಾರಾಗಿ ನಾಳೆ ಇದೇ ಹೊತ್ತಿನಲ್ಲಿ ಇನ್ನಷ್ಟು ಅತಿಥಿಗಳನ್ನ ಕರೆತರ್ತೇವೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.